ಆತನ ವಾಕ್ಯಗಳನ್ನು ನಾವು ಹಾಕಕ್ಕೆ ದೇವರೊಂದು ಕೃಪೆಯನ್ನ ತೋರಿಸಿದ್ದಾರೆ ಅಪೋಸ್ಟ್ಲರ ಕಾರ್ಯಗಳ ಒಂದು ವಿಶೇಷವಾದ ಒಂದು ಪುಸ್ತಕವನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಸೊ ನಾವು ಎಷ್ಟೋ ಸರಿ ಈ ಒಂದು ಅಪೋಸ್ಟ್ಲರ ಕಾರ್ಯಗಳ ವಚನಗಳೆಲ್ಲ ಅಲ್ಲಲ್ಲಿ ನಾವು ಮೆಸೇಜ್ಗಳನ್ನ ಕೇಳುವಾಗ ಮತ್ತು ನಾವು ಪರ್ಸನಲ್ ಸ್ಟಡಿ ಮಾಡುವಾಗ ವಚನಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಕೇಳಿ ಅಲ್ಲಲ್ಲಿ ಆ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಆದ್ರೆ ಈ ಒಂದು ಸ್ಟಡಿಯಲ್ಲಿ ವಿಶೇಷವಾಗಿ ಒಂದೊಂದು ವಚನವನ್ನ ಕಂಟಿನ್ಯೂಸ್ ಆಗಿ ಏನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ನೋಡ್ಕೊಂಡು ಹೋಗ್ತಾ ಇದೀವಿ ಸಹದ್ರ ಸೌದ್ರೆ ಸೊ ಈ ಒಂದು ಅಡಿಯಲ್ಲಿ ನಾವು ಕಳೆದ ವಾರ ಕೂಡ ನಾವು ಅಪ್ಪೋಸ್ಟರ ಕಾರ್ಯಗಳು ಎರಡನೇ ಅಧ್ಯಾಯ ಮೂರನೇ ವಚನ ತನಕ ಮುಗಿಸಿದೀವಿ ಸೊ ಎಲ್ರಿಗೂ ನಿಮ್ಗೆ ಗೊತ್ತಿರುವಂಥದ್ದು ಸೊ ವಿಶೇಷವಾಗಿ ಕಳೆದ ವಾರದಲ್ಲಿ ನಾವು ನೋಡಿದಂಥದ್ದು ಏನಂದ್ರೆ ಆ ಒಂದು ಪಂಚಶತಮಾನದ ದಿನದಲ್ಲಿ ನಡೆದ ಒಂದು ಅದ್ಭುತದ ವಿಷಯವನ್ನ ಮಾತ್ರ ನಾವು ನಮ್ಮ ಮನಸ್ಸಿಗೆ ಆ ಸಹೋದರರು ಬರೆದಿರುವ ಒಂದಷ್ಟು ವಿಷಯಗಳನ್ನ ನಾವು ಆ ನಾವು ಓದಿದ್ವಿ ಅದರಲ್ಲಿ ವಿಶೇಷವಾಗಿ ಯಾವ ರೀತಿ ಶಬ್ದ ಒಂದು ಉಪಯೋಗ ಪವಿತ್ರಾತ್ಮನ ಒಂದು ಶಕ್ತಿಯನ್ನ ತಂದೆಯ ದೇವರು ಆದಿಸ್ ಅನ್ನುವಂತ ವಿಷಯ ಕೂಡ ನಮಗೆ ತುಂಬಾ ಸ್ಪಷ್ಟವಾಗಿದೆ ಸಹದರ ಸಹದ ಸೊ ಈ ಒಂದು ರೀತಿಯಲ್ಲಿ ನಾವು ನೋಡುವಾಗ ಕಳೆದ ವಾರದಲ್ಲಿ ಕೂಡ ಆ ಪವಿತ್ರಾತ್ಮನ ಒಂದು ಒಂದು ವಿಷಯ ಯಾವ ರೀತಿ ದೇವರು ಕೊಟ್ರು ಅಂತ ನೋಡ್ಬೇಕಾದ್ರೆ ಯಾಕೆ ಆ ಒಂದು ಶಬ್ದ ಮತ್ತೆ ಆ ಒಂದು ಬಿರುಗಾಳಿ ಅಂತ ನೋಡ್ಬೇಕಾದ್ರೆ ಅದಕ್ಕೆ ಸಹೋದರರು ನಮಗೆ ಒಂದಷ್ಟು ವಿಷ ವಿಷಯವನ್ನ ಸ್ಪಷ್ಟ ಮಾಡಿಸ್ತಾರೆ ಯಾಕೆ ಅಂದ್ರೆ ಪವಿತ್ರಾತ್ಮನ ಶಕ್ತಿ ಕೂಡ ಅದು ಬಲ ಹೊಂದಿದ್ದಾಗಿದ್ರು ಅದು ಕಾಣ್ದೇ ಇರುವಂತ ಒಂದು ಶಕ್ತಿಯಾಗಿದೆ ಅಂತ ಕೂಡ ನಮ್ಗೆ ಒಂದು ಮಾಹಿತಿಯನ್ನ ನೋಡ್ತಾರೆ ಸೊ ಆ ರೀತಿಯ ವಿಷಯಗಳನ್ನ ಮತ್ತೆ ನಾವು ಕಂಟಿನ್ಯೂ ಮಾಡುವಾಗ ಅದು ಯಾವ ರೀತಿ ಆ ಪವಿತ್ರಾತ್ಮನ ಒಂದು ಶಕ್ತಿಯೋ ಇಡೀ ಆ ಒಂದು ಅವರು ಕೂಡಿರುವ ಜಾಗವನ್ನ ಅದು ತುಂಬಿತ್ತು ಅಂತ ಕೂಡ ನಾವು ನೋಡ್ತೀವಿ ಸೌರ ಅದಾದ ನಂತರ ಅಪೋಸ್ಲನ ಕ್ರಿಯೆ ಎರಡು ಮೂರರಲ್ಲಿ ನೋಡುವಾಗ ಬೆಂಕಿಯ ರೂಪದಲ್ಲಿ ಕಾಣಿಸ್ಕೊಂಡಿರುವ ನಾಲಿಗೆಯ ರೂಪದಲ್ಲಿ ಬಂದಂತ ಒಂದು ವಿಶೇಷವಾದ ಒಂದು ಕಾರ್ಯವನ್ನ ನಾವು ಕಡೆಯದಾಗಿ ನೋಡಿದ್ವಿ ಸೊ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರೇ ಆ ಬೆಂಕಿಯ ಒಂದು ವಿಷಯವನ್ನ ನೋಡುವಾಗ ಅದು ಅದು ಇರುವಂತ ಅದು ಕೊಡುವಂತ ಒಂದು ಬೆಳಕು ಅದು ಕೊಡುವಂತ ಒಂದು ತೇಜಸ್ಸನ್ನ ಅಲ್ಲಿ ತೋರಿಸುವಂತದ್ದಾಗಿದೆ ಅದು ಮಾತ್ರವಲ್ಲ ಅಲ್ಲಿ ಯೇಸತ್ ಕ್ರಿಸ್ತನ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ ಸುವಾರ್ತೆಯನ್ನ ಸಾರುವ ಒಂದು ವಿಷಯವನ್ನ ಅಲ್ಲಿ ಆದಿ ಸಭೆಯಲ್ಲಿ ಅಪ್ಪೋಸ್ಲರಿಗೆ ಮತ್ತೆ ಅಲ್ಲಿರುವಂತ ನಂಬಿಗಸ್ತರಾಗಿರುವಂತಹ ಶಿಷ್ಯಂದರಿಗೂ ಕೂಡ ಅವಕಾಶವನ್ನ ಕೊಟ್ಟರು ಅಂತ ಕೂಡ ನಾವು ನೋಡ್ತೀವಿ ಸೊ ಆ ವಿಷಯದಲ್ಲಿ ನಾವು ನೋಡುವಾಗ ಆ ಒಂದು ಆ ಒಂದು ವಚನವನ್ನ ಒಂದ್ಸರಿ ಓದಿ ಓದಿ ಈ ಪಾಠವನ್ನ ಪ್ರಾರಂಭ ಮಾಡೋಣ ಅಪೋಸ್ಟ್ಲರ ಕ್ರಿಯೆಗಳು ಎರಡನೇ ಅಧ್ಯಾಯ ಮೂರನೇ ವಚನ ಮನೇಲೆಲ್ಲ ತುಂಬಿ ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಕೆ ಸೊ ಇಲ್ಲಿ ನಾವು ನೋಡುವಾಗ ಉರಿಯುವ ನಾಲಿಗೆಯ ರೂಪದಲ್ಲಿ ಅಲ್ಲಿ ಅಹ್ ನಾಲಿಗೆಯ ರೂಪದಲ್ಲಿರುವಂತ ಒಂದು ಆಕಾರ ಅಥವಾ ಒಂದು ವಿಷಯ ಅಲ್ಲಿ ಕಾಣ್ ಅಲ್ಲಿ ಅಲ್ಲಿ ಕಂಡ್ರು ಒಬ್ಬೊಬ್ಬರ ಮೇಲೇನು ಅದು ಅದು ಬಂದು ಅವರಲ್ಲಿ ನೆಲೆಗೊಂಡಿತ್ತು ಅಥವಾ ಅವರ ಮೇಲೆ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಆ ಒಂದು ಬೆಳಕಿನ ವಿಚಾರವನ್ನ ಆ ಗಾಳಿ ಆ ಒಂದು ಕಾಣದೇ ಇರುವಂತ ಶಕ್ತಿಯನ್ನ ಆತನ ಒಂದು ಬಲವನ್ನ ತೋರಿಸುವಂತದ್ದಾಗಿದೆ ಆ ಒಂದು ಆ ಬೆಂಕಿಯ ಆಕಾರದಲ್ಲಿ ರೂಪದಲ್ಲಿ ಇರುವಂತದ್ದು ಅಂತ ನೋಡ್ಬೇಕಾದ್ರೆ ಯಾವ ರೀತಿ ಈ ಸತ್ಯದ ಬೆಳಕನ್ನ ಆ ಶಕ್ತಿಯನ್ನ ತಂದೆಯ ದೇವರು ನಮ್ಮ ಮನೋನೇತ್ರಗಳನ್ನ ತೆರೆದು ನಮ್ಗೆ ಒಂದು ಆ ಆ ಒಂದು ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರಲ್ಲ ಒಂದು ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ವಿಷಯವನ್ನ ನಮ್ಮಲ್ಲಿ ಕೊಡುವಂತ ಒಂದು ಕಾರ್ಯವನ್ನ ಕೂಡ ಅದು ಅದು ಸೂಚನೆ ಮಾಡುವಂತದ್ದಾಗಿದೆ ಅಂತ ಕೂಡ ನಾವು ನೋಡಿದ್ವಿ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಆ ಪವಿತ್ರಾತ್ಮನ ಶಕ್ತಿಯಿಂದ ಸಭೆಗೆ ಅಲ್ಲಿ ಒಬ್ಬೊಬ್ರು ಸಭೆಗೆ ಒಂದು ಉಮ್ಮಸ್ಸನ್ನ ಕೊಡೋದಿಕ್ಕೆ ಒಬ್ಬೊಬ್ರು ಸತ್ಯದಲ್ಲಿ ನಡೆಸೋದಿಕ್ಕೆ ಅವರು ಮಾಡಿದಂತ ಕಾರ್ಯಗಳು ಅಲ್ಲಿ ತಿಳಿಸ್ತದೆ ಆ ಸತ್ಯವೇದ ಆ ಒಂದು ಪರಿಶುದ್ಧಾತ್ಮವು ಯಾವ ರೀತಿ ಸಭೆಗೆ ನಾನಾ ಕೆಲಸಗಳನ್ನ ನಾನಾ ರೀತಿಯಲ್ಲಿ ಆ ಬಲವನ್ನ ಸಭೆಗೆ ಕೊಟ್ಟು ಆ ಸಭೆ ಯಾವ ರೀತಿ ಅಲ್ಲಿ ನಡ್ಕೊಂಡು ನಡ್ಕೊಂಡ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸೌರ ಸೌರ ಸೊ ಇಷ್ಟು ವಿಷಯಗಳನ್ನ ನಾವು ನೋಡುವಾಗ ಇವತ್ತು ನಾವು ಅಪೋಸ್ಟ್ಲರ ಕಾರ್ಯಗಳು ಎರಡನೇ ಅಧ್ಯಾಯ ನಾಲ್ಕನೇ ವಚನದಿಂದ ಈ ಒಂದು ಪಾಠವನ್ನ ಪ್ರಾರಂಭ ಮಾಡೋಣ ಸೊ ಈ ಒಂದು ವಿಷಯವನ್ನ ನೋಡುವಾಗ ಇವತ್ತು ಸಂಪೂರ್ಣವಾಗಿ ಆ ಪವಿತ್ರಾತ್ಮನ ಶಕ್ತಿ ಬಂದ ನಂತರ ಆದಿ ಸಭೆಯಲ್ಲಿ ಆದಿ ಸಭೆಯಲ್ಲಿ ಪ್ರಾಮುಖ್ಯವಾಗಿ ಒಂದು ಆ ಒಂದು ವಿಶೇಷವಾದ ಒಂದು ಆಶೀರ್ವಾದವನ್ನ ಅಲ್ಲಿ ಅಲ್ಲಿ ಇದ್ದಂತ ಅಪೋಸ್ಟ್ಲರ್ಗಳಿಗೂ ಶಿಷ್ಯಂದರಿಗೂ ದೇವರು ಕೊಟ್ಟರು ಅಂತ ನೋಡ್ತೀವಿ ಅದು ಏನು ಅಂತ ನೋಡ್ಬೇಕಾದ್ರೆ ನಾನಾ ಭಾಷೆಗಳಲ್ಲಿ ಮಾತನಾಡುವ ಒಂದು ಶಕ್ತಿ ಅಲ್ವಾ ಸೊ ಆ ಒಂದು ನಾನಾ ಭಾಷೆಗಳಲ್ಲಿ ಮಾತನಾಡುವ ಶಕ್ತಿಯ ವಿಷಯವಾಗಿಲ್ಲೇ ಇವತ್ತಿನ ಪಾಠ ಅತಿ ಹೆಚ್ಚಾಗಿ ನಮಗೆ ಆ ಸಹೋದರರು ನಮಗೆ ಬರೀತಾರೆ ಸೊ ಈ ಈ ಒಂದು ವಿಶೇಷವಾದ ಒಂದು ಆ ಒಂದು ಆಶೀರ್ವಾದವನ್ನ ಆದಿ ಸಭೆಗೆ ದೇವರು ಕೊಟ್ಟಿದ್ದು ಆ ಒಂದು ಭಾಷೆಗಳ ವಿಷಯದಲ್ಲಿ ಅಪೋಸಲ್ ಪೌಲ್ ಬರೆದಿರುವಂತಹ ವಿಷಯಗಳು ಆ ಒಂದು ಆ ಒಂದು ಭಾಷೆಗಳ ವಿವರವನ್ನ ಸತ್ಯವೇದದಲ್ಲಿ ಎಲ್ಲೆಲ್ಲೆಲ್ಲಾ ಬರೆಯಲ್ಪಟ್ಟಿತೋ ಅದನ್ನೆಲ್ಲ ಒಟ್ಟುಗೂಡಿಸಿ ಈ ಒಂದು ದಿನದಲ್ಲಿ ಈ ಪಾಠದಲ್ಲಿ ನಮಗೆ ಹೇಳುವಂತದ್ದಾಗಿದೆ ಸೌಂದರ್ಯ ಸೌಂದ್ರೆ ಸೊ ಅದರಿಂದ ನಾವು ಇಲ್ಲಿ ಅಪೋಸ್ಟ್ಲರ ಕ್ರಿಯೆ ಎರಡನೇ ಅಧ್ಯಾಯ ನಾಲ್ಕನೇ ವಚನವನ್ನ ಓದೋಣ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದ್ದರು ಆ ನೋಡ್ರಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋಕ್ಕೆ ಪ್ರಾರಂಭಿಸಿದ್ರು ಅಂತ ಹೇಳ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ತಂದೆಯ ದೇವರು ಆತನ ಪವಿತ್ರಾತ್ಮವನ್ನ ಕೊಟ್ಟ ನಂತರ ಮೊಟ್ಟ ಮೊದಲನೆಯದಾಗಿ ಯಾವ ರೀತಿಯಲ್ಲಿ ಅಲ್ಲಿ ಕೆಲಸ ನಡೀತು ಅಂತ ನೋಡ್ಬೇಕಾದ್ರೆ ಆ ಒಂದು ಕಾಲ ಸಮಯದಲ್ಲಿ ಎರುಸಲೇಮಲ್ಲಿ ಆ ಒಂದು ಪಂಚಶತಮಾನದ ದಿನ ನಡೆಯುವಾಗ ಅಲ್ಲಿ ಸಹೋದರ ಸಹೋದರರೇ ನಾನಾ ಕಡೆಗಳಿಂದ ಯಹೂದ್ಯರು ದೇವಾಲಯವನ್ನ ಬಂದು ದೇವಾಲಯಕ್ಕೆ ಬಂದು ಹೋಗೋದಿಕ್ಕೆ ದೇವರು ಅವರ ಒಂದು ಆಜ್ಞೆಯಲ್ಲಿ ಆ ವಿಚಾರಗಳನ್ನ ಹೇಳಿದ್ರು ಅಂತ ಕೂಡ ನೋಡ್ತೀವಿ ಆ ಒಂದು ಪದ್ಧತಿಯಾಗಿ ಆ ಪಂಚಶತಮಾನದ ದಿನದಲ್ಲಿ ಅಲ್ಲಿ ಅನೇಕ ಯಹೂದ್ಯರು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಪ್ರಾಂತ್ಯಗಳಿಂದ ಅಲ್ಲಿ ಬಂದಿದ್ರು ಅಂತ ನೋಡ್ತೀವಿ ಆ ಒಂದು ವಿಶೇಷವಾದ ಸಮಯದಲ್ಲಿ ಈ ಒಂದು ಅದ್ಭುತವು ಅಲ್ಲಿ ನಡೆಯುವಂತದ್ದಾಗಿದೆ ಅಲ್ಲಿ ವಚನ ಹೇಳ್ತದೆ ಅವರು ಪವಿತ್ರಾತ್ಮನಿಂದ ತುಂಬಿದವರಾಗಿ ಅವರು ನಾನಾ ಭಾಷೆಗಳನ್ನ ಮಾತನಾಡೋದಿಕ್ಕೆ ಅಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವು ವಚನವನ್ನ ನೋಡಿದ್ವಿ ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಆ ಒಂದು ವಿಶೇಷವಾದ ಭಾಷೆಗಳಲ್ಲಿ ಮಾತನಾಡುವ ಒಂದು ಆಶೀರ್ವಾದವನ್ನ ಅಥವಾ ಒಂದು ದೇವರ ಒಂದು ಶಕ್ತಿಯನ್ನ ಅವ್ರು ಪಡ್ಕೊಂಡು ಅಲ್ಲಿ ಮಾತನಾಡುವ ಒಂದು ಕಾರ್ಯಗಳನ್ನ ನೋಡುತ್ತೀವಿ ಆ ರೀತಿ ಇರುವಾಗ ಆ ಒಂದು ಪಂಚಶತಮಾನದ ದಿನದಲ್ಲಿ ದೇವರ ಪವಿತ್ರಾತ್ಮವು ಒಬ್ಬರಲ್ಲಿ ಬಂದಾಗ ಸಹೋದರ ಸಹೋದರರೇ ಅವರು ದೇವರು ಅವರನ್ನ ಮಕ್ಕಳಾಗಿ ಅಲ್ಲಿ ಪರಿಗಣಿಸಿ ಆ ಒಂದು ವಿಶೇಷವಾದ ಆಶೀರ್ವಾದವನ್ನ ಕೊಡ್ತಾರೆ ಅಂತ ಕೂಡ ನಾವು ನೋಡ್ಬೇಕು ಆ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಈ ಒಂದು ನಾನಾ ಭಾಷೆಗಳನ್ನ ಯಾವ ಏನಕ್ಕೋಸ್ಕರ ಅಲ್ಲಿ ದೇವರು ಮಾತನಾಡೋದಿಕ್ಕೆ ಆ ಒಂದು ಶಕ್ತಿಯನ್ನ ಕೊಟ್ಟರು ಅಂತ ನೋಡ್ಬೇಕಾದ್ರೆ ಎರಡನೇ ಅಧ್ಯಾಯ ಐದನೇ ವಚನವನ್ನ ಕೂಡ ಓದೋಣ ಅಪ್ಪಸ್ಲರ ಕ್ರಿಯೆಗಳು ಎರಡನೇ ವಚನ ಆಕಾಶದ ಕೆಳಗಿರುವ ಎಲ್ಲಾ ದೇಶದೊಳ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಎರ್ಸಿಲೆಮಿನಲ್ಲಿ ವಾಸವಾಗಿದ್ದರು ಆ ಜನರು ಗುಂಪು ಗುಂಪಾಗಿ ಕೂಡಿ ಬ ಸಾರಿ ಬರುತ್ತಾರೆ ಐದನೇ ವಚನ ಅಷ್ಟೇ ಅಲ್ವಾ ಹಾ ಓಕೆ ಸಿಸ್ಟರ್ ಸೊ ಅಲ್ಲಿ ನಾವು ನೋಡುವಾಗ ನಾನಾ ದೇಶಗಳಿಂದ ಸದ್ಭಕ್ತರಾದ ಯಹೂದ್ಯರು ಬಂದ್ರು ಅಂತ ಹೇಳ್ತಾರೆ ಸೊ ಇಲ್ಲಿ ಎರುಜೆಲೇಮ್ ಅನ್ನುವ ಪಟ್ಟಣದಲ್ಲಿ ಸದ್ಭಕ್ತರಾದ ಭಕ್ತರಾದ ಯಹೂದ್ಯರು ಆ ಒಂದು ಪಂಚಶತಮಾನದ ದಿನದ ದಿನದಲ್ಲಿ ಅವರು ಎರುಸಿಲೇಮಿಗೆ ಬಂದಿದ್ರು ಅಂತ ನೋಡ್ರಿ ತುಂಬಾ ಮುಖ್ಯವಾಗಿ ಸಹೋದರ ಸಹೋದರ್ರೆ ಈ ಒಂದು ಎರುಸಿಲೇಮಿಗೆ ಬರುವಂತ ಈ ಹಬ್ಬದ ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ಇದು ಈ ಈ ಕಾಲ ಸಮಯದಲ್ಲಿ ನಮ್ಮ ಒಂದು ಆ ನಾವು ಬೇರೆ ಬೇರೆ ಪ್ರಾಂತ್ಯಗಳಿಗೆ ದೇಶಗಳಿಗೆ ಹೋಗೋದು ತುಂಬಾ ಸುಲಭವಾಗಿ ಇರುವಂತದ್ದಾಗಿದೆ ಆದ್ರೆ ಆ ಕಾಲ ಸಮಯದಲ್ಲಿ ಆ ರೀತಿಯ ಒಂದು ವಿಷಯ ಇರ್ಲಿಲ್ಲ ಸಹೋದರ ಸಹೋದರರೇ ಯಾಕೆ ಅಂತ ನೋಡ್ಬೇಕಾದ್ರೆ ಅವರು ಎನಸರೇಮಿಗೆ ಎಲ್ಲರಿಂದ ಬಂದಿದ್ರು ಅಂತ ಕೂಡ ನಮಗೆ ಅಹ್ ಬರೆಯಲ್ಪಟ್ಟಿದೆ ಸೊ ಆ ರೀತಿಯ ವಿಷಯವನ್ನು ನೋಡ್ಬೇಕಾದ್ರೆ ತುಂಬಾ ದೂರದ ಪ್ರಯಾಣ ಮಾಡಿ ಅವರು ನೆನಸಲೆಮಗೆ ಬರಬೇಕಾಗಿತ್ತು ಆ ರೀತಿಯ ಒಂದು ಬರುವಂತ ಸದ್ಭಕ್ತರಾದ ಯಹೂದ್ಯರು ಏನ್ ಮಾಡೋರು ಅಂದ್ರೆ ಅವರು ಸರಿಯಾದ ಆ ಸಮಯಕ್ಕೆ ಬಂದು ಅವರು ದೇವರ ದೇವಾಲಯದಲ್ಲಿ ಯಜ್ಞಗಳನ್ನ ಸಮರ್ಪಿಸಿ ಹೋಗುವಂತವರಾಗಿರ್ಲಿಲ್ಲ ಅವರು ಆ ಒಂದು ಹಬ್ಬಕ್ಕೆ ಸುಮಾರು ದಿಸಗಳು ಮುಂಚೆನೆ ಬಂದು ಅಲ್ಲಿ ಆ ಎರಸಲೆಮಲ್ಲಿ ಅಲ್ಲಿ ವಾಸ ಮಾಡುವ ಒಂದು ವಿಷಯವನ್ನ ನೋಡ್ತೀವಿ ದುಡ್ಡು ಇರೋರು ಅಲ್ಲಿ ಇರುವಂತ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು ಈಗ ಹೆಂಗೆ ನಾವು ಹೋಗಿ ಲಾಡ್ಜ್ ಎಲ್ಲ ತಗೊಂಡು ವಾಸ ಮಾಡ್ತೀವಲ್ಲ ಆ ಥರ ದುಡ್ಡು ಇಲ್ಲದೆ ಇರೋರು ಸ್ವಲ್ಪ ನಾರ್ಮಲ್ ಆಗಿರೋರು ಅಲ್ಲಿ ಗೂಡಾರಗಳನ್ನ ಕೂಡ ಗೂಡಾರಗಳನ್ನ ಹಾಕೊಂಡು ಆ ಒಂದು ಎರಸಿರೆ ಆಚೆ ಇರುವಂತ ಜಾಗಗಳಲ್ಲಿ ಅವರು ವಾಸ ಮಾಡ್ತಾ ಇದ್ರು ಅಂತ ಕೂಡ ಇಲ್ಲಿ ನಮ್ಗೆ ಹೇಳಲ್ಪಟ್ಟಿದೆ ಅದರಲ್ಲಿ ಇನ್ನೂ ಒಂದು ಮುಸ ಮುಖ್ಯವಾದ ವಿಶೇಷ ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಒಂದಷ್ಟು ಯಹುದಿಯರು ಅವ್ರು ಎಷ್ಟು ಸದ್ಭಕ್ತರಾಗಿದ್ರು ಅಂದ್ರೆ ಸಹೋದರ ಸಹೋದರರೇ ಆ ಪಸ್ಕಾ ದಿನಕ್ಕೆ ಮುಂಚಿನ ಒಂದು ಎರಡು ಮೂರು ದಿನ ಮುಂಚೆ ಬಂದು ಪಸ್ಕಾ ದಿನವನ್ನ ಪಸ್ಕಾವನ್ನ ಆಚರಿಸಿ ಅದಾದ ನಂತರ ಈ ಐವತ್ತನೇ ದಿನದ ಪಂಚಶತಮಾನದ ದಿನ ತನಕ ಅವರು ಎರಸಲೆ ಮೇಲೆ ಇದ್ದು ಆ ಪಂಚಶತಮಾನದ ದಿನವನ್ನು ಮುಗಿಸಿ ಅವರು ಮತ್ತೆ ಇದ್ರು ಅಂತ ಕೂಡ ಇಲ್ಲಿ ಹೇಳಲ್ಪಡ್ತಿದೆ ಸಭೆಯ ಸೊ ಇದು ಯಹೂದಿಯರಲ್ಲಿ ವಿಶೇಷವಾಗಿ ಇರುವಂತ ಒಂದು ಹಬ್ಬವಾಗಿತ್ತು ಅಂತ ಕೂಡ ನೋಡ್ತೀವಿ ಇದ್ರಲ್ಲಿ ಇನ್ನೊಂದು ವಿಶೇಷವಾದ ವಿಷಯ ಏನಂದ್ರೆ ಆ ಸದ್ಭಕ್ತರು ಅಂತ ಹೇಳುವಲ್ಲಿ ಯಹೂದ್ಯರಲ್ಲಿ ದೇವರಿಗೆ ಭಯಭಕ್ತಿ ಇರುವಂತ ಮತ್ತೆ ದೇವರಿಗೋಸ್ಕರ ಅವರ ಜೀವನವನ್ನ ಆ ನಡೆಸುವಂತ ಸದ್ಭಕ್ತರು ಅವರು ಈ ಒಂದು ಪ್ರಯಾಣವನ್ನ ಇಷ್ಟು ದಿನ ಕಾಲ ಮಾಡಬೇಕು ಅಂದ್ರೆ ಅದು ತುಂಬಾ ಒಂದು ಆ ಹಣ ಅದಕ್ಕೆ ಬೇಕಾಗಿತ್ತು ಅಂತ ಕೂಡ ನೋಡ್ತೀವಿ ಅವರ ಕೆಲಸಗಳನ್ನ ಬಿಟ್ಟು ಅವರ ಕುಟುಂಬಗಳನ್ನ ಬಿಟ್ಟು ಹಣನ ಖರ್ಚು ಮಾಡಿ ಇಷ್ಟು ದೂರ ಬಂದು ಅವ್ರು ಈ ಒಂದು ಕೆಲಸವನ್ನ ಅಥವಾ ಈ ಒಂದು ಯಜ್ಞ ವಿಷಯಗಳನ್ನ ಅವರು ಮಾಡಿ ಅವರು ಹಿಂದಿರುಗ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಅದು ಸಾಮಾನ್ಯವಾಗಿ ಎಲ್ಲಾ ಯಹೂದ್ಯರು ಬರ್ತಾ ಬರಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಸುಮಾರು ದಿನಗಳ ಕಾಲ ಇರಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಆದ್ರೆ ಸದ್ಭಕ್ತರಾಗಿರುವಂತ ಯುದ್ಯರು ಈ ರೀತಿ ಐವತ್ತು ದಿನ ಅಥವಾ ಅರವತ್ತು ದಿನ ಕಾಲ ಒಂದು ವರ್ಷಕ್ಕೆ ಒಂದ್ಸರಿ ಬಂದ್ರೆ ಅರವತ್ತು ದಿನ ಕಾಲ ಅವರು ಆ ಒಂದು ಪ್ರಾಂತ್ಯದಲ್ಲಿ ಎರಸೆಲೆಮಲ್ಲಿ ಅವರು ವಾಸ ಮಾಡಿ ಅಲ್ಲಿ ಎಲ್ಲಾ ಹಬ್ಬಗಳನ್ನ ಮುಗಿಸಿ ಅಲ್ವಾ ಸೊ ಎಲ್ಲಾ ಹಬ್ಬಗಳನ್ನ ಮುಗಿಸಿ ಅವರು ಹೋಗುವಂತ ಒಂದು ವಿಷಯವಾಗಿದೆ ಕೂಡ ಇತ್ತು ಅಂತ ನೋಡ್ತೀವಿ ಸೌರದ ಸೌಧ ಈ ಒಂದು ಸಮಯದಲ್ಲೇ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಎರಡನೇ ಅಧ್ಯಾಯ ಆರನೇ ವಚನವನ್ನ ಓದನ್ನ ಎರಡನೇ ಅಧ್ಯಾಯ ಆರನೇ ವಚನ ಆ ಚಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು ಆ ನೋಡ್ರಿ ಅಲ್ಲಿ ನೋಡುವಾಗ ಒಂದು ದೊಡ್ಡ ಒಂದು ಶಬ್ದ ಅಲ್ಲಿ ಕೇಳಲ್ಪಡ್ತಿದ್ರು ಪಟ್ಟಿತ್ತು ಏನು ಆ ಶಬ್ದ ಅಂತ ನೋಡ್ಬೇಕಾದ್ರೆ ಇಲ್ಲಿ ಪವಿತ್ರಾತ್ಮವನ್ನ ಪಡ್ಕೊಂಡಿರುವ ಶಿಷ್ಯರು ಅಪೋಸ್ಟ್ಲರು ಅಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವ ಒಂದು ವಿಷಯ ಅಲ್ಲಿ ಪ್ರಾರಂಭವಾಯಿತು ಇದು ಹೇಗೆ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುವುದನ್ನ ಅಲ್ಲಿ ನೋಡಿದ್ರು ಅಂತ ನೋಡ್ಬೇಕಾದ್ರೆ ಆ ಆ ಭಾಷೆಗಳನ್ನ ಗೊತ್ತಾಗಿರುವಂತ ಅಥವಾ ಆ ಭಾಷೆಗಳಿಗೆ ಪರಿಚಯ ಆಗಿರುವಂತ ಯಹೂದ್ಯರು ಅವರ ಒಂದು ಪ್ರಾಂತ್ಯದ ಭಾಷೆಯಲ್ಲಿ ಮಾತಾಡ್ತಾರ ಅಂತ ಹೇಳಿ ಒಂದು ಕುತೂಹಲದಿಂದ ಆ ಒಂದು ಅಪೋಸ್ಟ್ಲರ ಬಳಿಯಲ್ಲಿ ಅವರು ಬಂದಿದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಅದರಿಂದ ನಾವು ನೋಡ್ತೀವಿ ಸುಮಾರು ಅಲ್ಲಿದ್ದ ಆ ಒಂದು ಎರಸೆಲೆಮಲ್ಲಿ ಆ ಹಬ್ಬದ ವಾತಾವರಣದಲ್ಲಿ ಇಂಥ ಒಂದು ವಿಸ್ಮಯ ಇಂಥ ಒಂದು ಅದ್ಭುತ ನಡೀತದೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಏನು ಒಂದು ಅವರಲ್ಲಿ ಗೊತ್ತೂ ಅಂದ್ರೆ ನಾವು ಬಂದಿರುವ ದೇಶಗಳು ನಾನಾ ಪ್ರಾಂತ್ಯದಿಂದ ಬಂದಿದ್ದೀವಿ ನಮಗೆ ಆದಂತ ಭಾಷೆಗಳಿದೆ ಆ ಭಾಷೆಗಳಲ್ಲಿ ನಾವು ಆ ಒಂದು ಜಾಗದಲ್ಲಿ ಆ ಭಾಷೆಯನ್ನ ಮಾತಾಡ್ತೀವಿ ಆ ಭಾಷೆಯನ್ನ ಇಲ್ಲಿರುವಂತ ಯಹೂದ್ಯರು ಯಾವ ರೀತಿ ಮಾತನಾಡೋದಕ್ಕೆ ಸಾಧ್ಯ ಅಂತ ಹೇಳಿ ತುಂಬಾನೇ ಕುತೂಹಲದಿಂದ ಆ ಒಂದು ವಿಷಯ ಆ ಒಂದು ಕಾರ್ಯವನ್ನ ಅವರು ನೋಡ್ತಾ ಇದ್ರು ಅಂತ ಕೂಡ ನಾವು ಇಲ್ಲಿ ವಚನವನ್ನ ನೋಡಿದ್ವಿ ಅದರಲ್ಲಿ ತುಂಬಾ ಮುಖ್ಯವಾಗಿ ಸಹೋದರ ಸಹೋದರರೇ ಏಳನೇ ವಚನದಲ್ಲಿ ಹೇಳ್ತಾರೆ ಯಾವ ರೀತಿ ಅವರು ಆ ಒಂದು ವಿಷಯವನ್ನ ನೋಡಿ ಅಲ್ಲಿ ಒಂದು ಒಂದು ವಿಷಯವನ್ನ ಅಲ್ಲಿ ನೋಡಿದಾಗ ಎಷ್ಟು ಅವರು ದಿಗ್ಭ್ರಮೆಯಿಂದ ನೋಡಿದ್ರು ಅಂತ ಎರಡನೇ ಅಧ್ಯಾಯ ಏಳನೇ ವಚನವನ್ನ ಓದನ ಅವರೆಲ್ಲರೂ ಅವರೆಲ್ಲರೂ ಆಶ್ರಯದ ಆಶ್ರಯದಿಂದ ಬೆರಗಾಗಿಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲೀಲಯದವರಲ್ಲವೇ ಆ ನೋಡ್ರಿ ಅಲ್ಲಿ ಎಂತ ಒಂದು ವಿಷಯ ಅಂದ್ರೆ ತುಂಬಾ ಭ್ರಮೆ ಆಗಿ ಅಲ್ವಾ ತುಂಬಾ ಕುತೂಹಲ ಭ್ರಮೆಯಿಂದ ನೋಡಿದ್ರು ಯಾಕೆ ಅಂದ್ರೆ ಈ ಮಾತನಾಡಿರುವ ವ್ಯಕ್ತಿಗಳು ಆ ಒಂದು ಸದ್ಭಕ್ತರ ಯಹೂದ್ಯರಿಂದ ಬಂದಿದ್ದಂತ ಒಂದು ವ್ಯಕ್ತಿ ಅಲ್ಲ ಬದಲಾಗಿ ಗಲೀಲೆಯ ಪಟ್ಟಣಕ್ಕೆ ಸೇರಿದಂತ ಅಪ್ಪೋಸ್ಟ್ಲರು ಮತ್ತು ಒಂದಷ್ಟು ಶಿಷ್ಯರು ಮಾತ್ರ ಆ ಆ ಒಂದು ಆ ಒಂದು ಭಾಷೆಗಳನ್ನ ಮಾತನಾಡದೆ ನೋಡಿದಾಗ ಅಲ್ಲಿ ತುಂಬಾ ಭ್ರಮೆ ಹೊಂದಿ ಅಲ್ಲಿ ಅವರು ನೋಡಿದ್ರು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದ್ರೆ ಸೊ ಆ ರೀತಿ ಇರುವಾಗ ಅಲ್ಲಿ ಇನ್ನೊಂದು ವಿಚಾರವನ್ನ ಹೇಳ್ತಾರೆ ನೋಡ್ರಿ ಎರಡನೇ ಅಧ್ಯಾಯ ಎಂಟನೇ ವಚನವನ್ನ ಓದನ ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಕೇಳುತ್ತೇವಲ್ಲ ಇದು ಹೇಗೆ ಅಲ್ಲಿ ನಾವು ನೋಡಿದಾಗ ಸಹೋದರ ಸಹೋದರೇ ಅಲ್ಲಿ ಯಹೂದ್ಯರು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಅದು ಚದರಲ್ಪಟ್ಟಿದ್ರು ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ನಾವು ಕಡೆ ಹಳೆ ಒಡನ್ಪಡಿಕೆಯ ಕಡೆ ಪುಸ್ತಕವನ್ನು ನೋಡಿದಾಗ ಅಲ್ಲಿ ಯಾವ ರೀತಿ ಕಡೆ ರಾಜನಾದ ಸೆದಕಿಯ ಒಂದು ಸಮಯದಲ್ಲಿ ಆ ಒಂದು ಆ ಎರುಸಲೇಮ್ ಪಟ್ಟಣವು ಹಾಳಾಗಿ ಆ ಯಹೂದ್ಯರು ಬೇರೆ ಬೇರೆ ಪ್ರಾಂತ್ಯದಲ್ಲಿ ಅವರು ವಾಸ ಮಾಡಕ್ಕೆ ಪ್ರಾರಂಭ ಮಾಡ್ರು ಅಂತ ನೋಡ್ತೀವಿ ಆ ರೀತಿಯ ವಿಚಾರಗಳನ್ನ ಇರುವಾಗ ಆ ಒಂದು ಹಳೆ ಒಡನ್ಪಡಿಕೆಯ ಕಡೆ ಪುಸ್ತಕದ ಸಮಯಕ್ಕೂ ಹೊಸ ಒಡನ್ಪಡಿಕೆ ಯೇಸು ಕ್ರಿಸ್ತನು ಆ ಬಂದ ಒಂದು ಕಾಲ ಅವಧಿ ನೋಡ್ಬೇಕಾದ್ರೆ ಒಂದು ದೊಡ್ಡ ಕಾಲ ಅವಧಿ ಇತ್ತು ಆ ಕಾಲ ಅವಧಿಯಲ್ಲಿ ಸಹೋದರ ಸಹೋದರರೇ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಯಹೂದ್ಯರು ಬೇರೆ ಬೇರೆ ದೇಶದೊಳಗೆ ಹೋಗಿ ಅಲ್ಲಿ ಅವರು ವಾಸ ಮಾಡಿ ಒಂದಷ್ಟು ಅಹ್ ಏನ್ರಿ ಅವರ ಕುಟುಂಬಗಳನ್ನ ಬೆಳೆಸಿ ಒಂದಷ್ಟು ಕುಟುಂಬದ ಸದಸ್ಯರು ಅಲ್ಲೇ ಆ ಒಂದು ದೇಶಗಳಲ್ಲಿ ಹುಟ್ಟಿ ಆ ದೇಶದ ಭಾಷೆಯನ್ನ ಕಲಿತು ಆ ಕಲಿತು ಅವರು ಎರಸಲೆಮಗೆ ಬಂದ ಒಂದು ಘಟನೆಯನ್ನ ಕೂಡ ಇಲ್ಲಿ ನೋಡ್ತಾ ಇದ್ವಿ ಅದಕ್ಕೆ ಹೇಳ್ತಾರೆ ನಾವು ಹುಟ್ಟಿದ ಪ್ರಾಂತದಲ್ಲಿರುವ ಭಾಷೆಯನ್ನ ಇವರು ಹೇಗೆ ಮಾತಾಡ್ತಾರೆ ಅಂತ ಹೇಳುವ ಒಂದು ಕುತೂಹಲದ ಒಂದು ವಿಷಯವನ್ನ ಅಲ್ಲಿ ನೋಡ್ತೀವಿ ಸಹೋದರ ಸಹೋದರ ಸೊ ನಮ್ಮ ನಮ್ಮ ಭಾಷೆಗಳಲ್ಲಿ ಇವ್ರು ಹೆಂಗೆ ಮಾತಾಡ್ತಾರೆ ಅಂತ ಹೇಳುವಾಗ ಅಲ್ಲಿ ಯಾವ ಯಾವ ಒಂದು ಜಾಗಗಳಿಂದ ಜನ ಬಂದಿದ್ರು ಅಂತ ನೋಡ್ಬೇಕಾದ್ರೆ ವಿಶೇಷವಾಗಿ ಯಹೂದ್ಯರು ಬಂದಿದ್ರು ಅಂತ ನೋಡ್ಬೇಕಾದ್ರೆ ಎರಡನೇ ಅಧ್ಯಾಯ ಒಂಬತ್ತರಿಂದ ಸಹೋದರ ಸಹೋದರೇ ಹನ್ನೊಂದು ವಚನ ತನಕ ನೋಡೋಣ ಎರಡನೇ ಅಧ್ಯಾಯ ಒಂಬತ್ತರಿಂದ ಹನ್ನೆರಡು ವಚನ ಹನ್ನೊಂದು ವಚನ ಪೋಸ್ಟ್ಲರ ಕ್ರಿಯೆಗಳು ಎರಡನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಚನಗಳನ್ನ ಹೋದ ಸಿಸ್ಟರ್ ಮ್ಯೂಟ್ ತೆಗಿಬೇಕು ವಾಯ್ಸ್ ಇಲ್ಲ ಕೇಳ್ತಾ ಇದೆಯಾ ಯಲಾಮ ಕಪದೋಕೆ ಪೋಂತೆ ಆಸೆ ಪೃಗ್ಗೆ ಪಂಪುಲ್ಯ ಐಗುಪ್ತ ಕುರೇನೆಯ ಮಗ್ಗುಲಲ್ಲಿರುವ ಲಿಬ್ಯ ಈ ಸೀಮೆಯಲ್ಲಿ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು ಯಹೂದಿ ಮತವಲಂಬಿಗಳು ರು ಅರಬಿಯ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು ಇಲ್ಲಿ ಯಾವ ಯಾವ ಪ್ರಾಂತ್ಯಗಳಿಂದ ಅವರು ಬಂದಿದ್ರು ಅಂತ ನೋಡ್ಬೇಕಾದ್ರೆ ಒಂದು ದೊಡ್ಡ ಲಿಸ್ಟೇ ಕೊಡ್ತಾರೆ ಅಲ್ಲಿ ಆಸಿಯಾ ಖಂಡದಿಂದ ಕೂಡ ಜನರು ಹೋಗಿರೋದನ್ನ ನಾವು ನೋಡ್ತೀವಿ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇವರು ಆ ಭಾಷೆಗಳನ್ನ ಅವರು ಮಾತನಾಡೋದ್ರ ಕೇಳುವಾಗ ಏನು ಆ ಭಾಷೆಗಳಲ್ಲಿ ಅಲ್ಲಿ ಪ್ರಕಟಿಸ್ತಾ ಇದ್ರು ವ್ಯಕ್ತಪಡಿಸ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ದೇವರ ಮಹತ್ವವಾದ ಕೆಲಸಗಳನ್ನ ದೇವರ ಮಹತ್ವವಾದ ಸತ್ಯಗಳನ್ನ ಅಲ್ಲಿ ಪ್ರಕಟಿಸ್ತಾ ಇದ್ದಿದ್ದನ್ನ ಅವ್ರು ಕೇಳಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸೌಂದರ್ಯ ಸೊ ಅದರಲ್ಲಿ ಅನ್ ಅಹ್ ಇನ್ನೊಂದಷ್ಟು ಮಂದಿ ಯಾವ ರೀತಿ ಅವ್ರನ್ನ ಆ ಭಾಷೆಗಳನ್ನ ಮಾತನಾಡುವ ಅಪೋಸ್ಟ್ಲರನ್ನ ನೋಡಿದ್ರು ಅಂತ ನೋಡ್ಬೇಕಾದ್ರೆ ಹನ್ನೆರಡನೇ ಅಧ್ಯಾಯ ಮತ್ತೆ ಹನ್ನೆರಡನೇ ವಚನ ಮತ್ತೆ ಹದಿಮೂರನೇ ವಚನ ಕೂಡ ಓದಲ್ರಿ ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು ನೋಡ್ರಿ ಅಲ್ಲಿ ನಡೆದ ಘಟನೆ ಬಂದು ಎಲ್ರಿಗೂ ಒಂದು ಆಶ್ಚರ್ಯವನ್ನ ಉಂಟು ಮಾಡಿದ್ರು ಅವರು ಹುಟ್ಟಿದ ದೇಶಗಳು ಪ್ರಾಂತ್ಯಗಳಲ್ಲಿ ಮಾತನಾಡಿರುವ ಭಾಷೆಗಳನ್ನ ಇಲ್ಲಿ ಅಪ್ಪೋಸ್ಟ್ಲರು ಯಾವ ಹೆಂಗೆ ಮಾತನಾಡೋದಕ್ಕೆ ಸಾಧ್ಯ ಅಂತ ತುಂಬಾನೇ ಒಂದು ದಿಗ್ಭ್ರಮೆಯಿಂದ ನೋಡುವಂತ ಒಂದು ವಿಷಯವಾಗಿತ್ತು ಆದ್ರೆ ಸ್ವಲ್ಪ ಕೆಲವರು ಏನ್ ಮಾಡಿದ್ರು ಅಂದ್ರೆ ಅವರು ಮಾತನಾಡುವ ವಿಷಯಗಳನ್ನ ನೋಡಿ ಅವರು ಮದ್ಯಪಾನವನ್ನ ಸೇವಿಸಿರ್ಬೋದು ಅಂತ ಅಲ್ಲಿ ಹೀನಾಯ ಅಥವಾ ಅವ್ರನ್ನ ಅಹ್ ಖಂಡನೆ ಮಾಡದಂಗೆ ಇದ್ದಂತ ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಇಲ್ಲಿ ನಾವು ಈ ಒಂದು ಮದ್ ಮದ್ಯಪಾನವನ್ನ ಮಾಡಿದ್ದಾರೆ ಅಂತ ಹೇಳುವಂತ ಒಂದು ವಿಷಯವನ್ನ ನೋಡುವಾಗ ಇದು ಯಾರು ಇವ್ರನ್ನ ಈ ತರ ಆ ಮಾತನಾಡಿರ್ಬೋದು ಅಂತ ನೋಡ್ಬೇಕಾದ್ರೆ ಅಲ್ಲಿ ಎರಸಲೇಮ್ ಯಹೂದಿಯರು ಇದ್ದ ಯಹೂದ್ಯರು ಈ ಒಂದು ಮಾತುಗಳನ್ನ ಹೇಳಿರ್ಬೋದು ಅಂತ ಕೂಡ ಇಲ್ಲಿ ನಮಗೆ ಸಹೋದರರು ತಿಳಿಸ್ತಾರೆ ಯಾಕೆ ಅಂದ್ರೆ ಆ ಎರಸಲೆ ಮೇಲೆ ಇದ್ದ ಯಹೂದ್ಯರಿಗೆ ಇವರು ಮಾತನಾಡುವ ಭಾಷೆಗಳು ಅರ್ಥ ಆಗ್ತಾ ಇರ್ಲಿಲ್ಲ ಇವರು ಮಾತನಾಡುವ ಭಾಷೆ ಅವರಿಗೆ ಸಂಪೂರ್ಣವಾಗಿ ಒಂದು ಕುಡು ಕುಡಿದ ಮೇಲೆ ಮದ್ಯಪಾನ ಮಾಡದ ಮೇಲೆ ಒಬ್ಬ ವ್ಯಕ್ತಿ ಯಾವ ರೀತಿ ತೊದಲುತ್ತಾನೋ ಆ ರೀತಿಯ ಒಂದು ವಿಷಯವಾಗಿ ಅಲ್ಲಿರುವ ಯಹೂದ್ಯರು ವಿಶೇಷವಾಗಿ ಸು ಎರುಸಿಲೆಮಿನ ಸುತ್ತಮುತ್ತಲಿರುವ ಈ ಅಪೋಸ್ಟ್ಲರನ್ನ ಆ ಮದ್ಯಪಾನವನ್ನ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಆ ಹೀನಾಯ ಅಂತ ಒಂದು ವಿಷಯವನ್ನ ನೋಡ್ತೀವಿ ಆದ್ರೆ ಅಲ್ಲಿ ಬಂದಿದ್ದಂತ ಯಹೂದ್ಯರು ಅಥವಾ ಬೇರೆ ಪ್ರಾಂತ್ಯದಿಂದ ಬಂದಿರಂತ ಯಹೂದ್ಯರು ಯಾವ ರೀತಿ ನೋಡಿದ್ರು ಅಂದ್ರೆ ಈಗ ಅಪೋಸ್ಟ್ಲರಲ್ಲಿ ಹನ್ನೊಂದು ಜನ ಇದ್ರು ಶಿಷ್ಯಂದರಲ್ಲಿ ಎಷ್ಟು ಜನಕ್ಕೆ ದೇವರು ಈ ಆಶೀರ್ವಾದವನ್ನ ಕೊಟ್ರು ಅಂತ ನಮಗ್ ಗೊತ್ತಿಲ್ಲ ಆದ್ರೂ ಅಲ್ಲಿ ಒಬ್ಬೊಬ್ರು ಒಂದೊಂದು ಭಾಷೆಗಳನ್ನ ಮಾತನಾಡುವಾಗ ಅಲ್ಲಿ ನೀವು ಲೆಕ್ಕ ತಗೊಂಡ್ರೆ ಅತತ್ರ ಹದಿನೈದು ರೀತಿಯ ಭಾಷೆಗಳನ್ನ ಅಲ್ಲಿ ಮಾತನಾಡಿರ್ಬೋದು ಅಂತ ಕೂಡ ನಮಗೆ ಸ್ಪಷ್ಟ ಆಗತ್ತೆ ಯಾಕೆ ಅಂದ್ರೆ ಆ ಒಂದು ಲಿಸ್ಟ್ ಅನ್ನ ನೋಡಿದ್ವಲ್ಲ ಯಾವ ಯಾವ ಪ್ರಾಂತ್ಯಗಳಿಂದ ಬಂದಿದ್ರು ಅಂತ ಒಂದು ಒಂದು ವಿಷಯವನ್ನ ಅಲ್ಲಿ ತಿಳಿಸುವಾಗ ಅದನ್ನ ನೀವು ಲೆಕ್ಕ ಹಾಕಿ ನೋಡಿದಾಗ ಅತತ್ರ ಹದಿನೈದು ಆ ಪ್ರಾಂತ್ಯಗಳಿಂದ ದೇಶಗಳಿಂದ ಅಲ್ಲಿ ಯಹೂದ್ಯರು ಆ ಒಂದು ಸದ್ಭಕ್ತರಾಗಿರುವ ಯಹೂದಿಯರು ಬಂದಿದ್ರು ಅಂತ ನೋಡ್ತೀವಿ ಅವರು ಹದಿನೈದು ರೀತಿಯ ಭಾಷೆಗಳನ್ನ ನೋಡುವಾಗ ಒಂದೊಂದು ಭಾಷೆಯನ್ನ ಮಾತನಾಡುವ ಆ ಅಪೋಸ್ಟ್ಲರ ಜೊತೆಯಲ್ಲಿ ಆ ಭಾಷೆಯನ್ನ ಅರ್ಥ ಆಗಿರುವ ಯಹೂದಿಯರು ಗುಂಪು ಕಟ್ರು ಗುಪ್ ಕಟ್ಕೊಂಡ್ರು ಅಂತ ನೋಡ್ತೀವಿ ಒಂದೊಂದು ಗ್ರೂಪ್ ಆಗಿ ಈ ನ ಈ ಒಂದು ಅಪೋಸ್ಟ್ ನಲ್ಲಿ ಒಂದೇ ಭಾಷೆ ಮಾತನಾಡ್ತಾ ಇರ್ಲಿಲ್ಲ ಹದಿನೈದು ಇಂದ ಕನಿಷ್ಠ ಹದಿನೈದು ರೀತಿಯ ಭಾತೆಗಳನ್ನ ಮಾತನಾಡಿರ್ಬೋದು ಸೊ ಈ ಹದಿನೈದು ರೀತಿಯ ಭಾಷೆಗಳು ಒಬ್ಬೊಬ್ರು ಮಾತನಾಡುವಾಗ ಆ ಹದಿನೈದು ಭಾಷೆಗಳನ್ನ ಅಥವಾ ಒಂದೊಂದು ಭಾಷೆಗಳನ್ನ ಒಂದೊಂದು ಗುಂಪಿನವರು ಅರ್ಥ ಮಾಡ್ಕೋತಾ ಇದ್ರು ಆ ಗುಂಪಿನವರು ಆ ಪೋಸ್ಟ್ಲರ ಮಧ್ಯದಲ್ಲೂ ಮತ್ತೆ ಸಿಸಿಯರ ಮಧ್ಯದಲ್ಲೂ ಇದ್ದಿರ್ ಇದ್ದಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಇದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ ಅಂತ ಕೂಡ ನೋಡ್ತೀವಿ ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಆಸಿಯಾ ಖಂಡದಿಂದ ಕೂಡ ಅಲ್ಲಿ ಏನ್ ಮಾಡಿದ್ರಂತೆ ಜನ ಹೋಗಿದ್ರು ಸೊ ಇಂಡಿಯಾದಿಂದ ಹೋಗಿದ್ರ ಅಂತ ಆದ್ರೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಹೇಳುವಂತ ಪ್ರಾಂತ್ಯಗಳನ್ನ ನೋಡ್ಬೇಕಾದ್ರೆ ಎಲ್ಲಾನು ಆಸಿಯಾ ಖಂಡದಲ್ಲಿ ಇತ್ತು ವಿಶೇಷವಾಗಿ ಈ ಕಾಲ ಸಮಯದ ತುರ್ಕಿಯಲ್ಲಿ ಒಂದಷ್ಟು ಆ ಪಟ್ಟಣಗಳು ಇದ್ದದ್ದಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಅಂತ ಕೂಡ ನೋಡ್ತೀವಿ ಸೌದರಸ ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಪೋಸ್ಟ್ಲರು ಮಾತ್ರ ಈ ಒಂದು ಆಶೀರ್ವಾದವನ್ನ ಆ ಇಲ್ಲ ಅಲ್ಲಿ ಇನ್ನೂ ಒಂದಷ್ಟು ಕೆಲವರು ಆ ಒಂದು ಆಶೀರ್ವಾದವನ್ನ ಪಡ್ಕೊಂಡಿರ್ಬೋದು ಅಂತ ಸಹೋದರ ಒಂದು ಒಂದು ಸಲಹೆಯನ್ನ ಕೊಡ್ತಾರೆ ಸಹೋದರ ಸಹೋದರ ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಒಂದಷ್ಟು ಆ ಆ ಒಂದು ಪಂಚಶತಮಾನ ದಿನದಲ್ಲಿ ಆ ಒಂದು ಆ ವಿಶೇಷವಾದ ಕೊಠಡಿಯಲ್ಲಿ ಅವರು ಎರಸಿಲೆಮಿಗೆ ಬಂದು ಅಲ್ಲಿ ಸೇರಿ ಆ ಕೊಠಡಿ ಇರೋರಲ್ಲಿ ಎಷ್ಟ್ ಆ ಪವಿತ್ರಾತ್ಮನ ಒಂದು ವಿಶೇಷವಾದ ಆಶೀರ್ವಾದ ಬಂದಾಗ ಸುಮಾರು ಮಂದಿ ಅಲ್ಲಿ ಅಪೋಸ್ಲರ ಜೊತೆ ಇದ್ರು ಎಲ್ರಿಗೂ ದೇವರ ಆತ್ಮವು ಬಂದಿರ್ಬೇಕು ಅಂತ ನಮಗೆ ನಾವು ಊಹೆ ಮಾಡಕ್ಕಾಗಲ್ಲ ಅದ್ರಲ್ಲಿ ನಿಷ್ಠಾವಂತರಾಗಿ ದೇವರ ಒಂದು ಭಯಭಕ್ತಿಯಲ್ಲಿ ಇರೋರು ಮಾತ್ರ ಅದು ಆ ಒಂದು ಶಕ್ತಿಯನ್ನ ದೇವರು ಕೊಟ್ಟಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ ಯಾಕೆ ಅಂದ್ರೆ ನಾವು ಇನ್ನೊಂದು ಘಟನೆಯಲ್ಲಿ ಇನ್ ನೋಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿ ಸೈಮ ಏನ್ ಸಿಮೋನ್ ಅನ್ನುವ ಒಂದು ವ್ಯಕ್ತಿ ಈ ಪವಿತ್ರಾತ್ಮನ ಶಕ್ತಿಯನ್ನ ಅಥವಾ ಈ ಒಂದು ಭಾಷೆಗಳನ್ನ ಮಾತನಾಡುವ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಹಣ ಕೊಡುವುದಕ್ಕೆ ಮುಂದೆ ಬರುವಂತ ಸಮಯದಲ್ಲಿ ಆ ಪವಿತ್ರಾತ್ಮನ ಶಕ್ತಿ ಅವ್ರಿಗೆ ಕೊಡಲ್ಪಟ್ಟಿಲ್ಲ ಸೊ ಅದರಿಂದ ವಿಶೇಷವಾಗಿ ಯಾರು ದೇವರಲ್ಲಿ ನಂಬಿಗಸ್ಥರಾಗಿದ್ದು ಆ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅವರಿಗೆ ವಿಶೇಷವಾಗಿ ಈ ಒಂದು ಆಶೀರ್ವಾದ ಸಿಕ್ಕಿರ್ಬೋದು ಅಂತ ಕೂಡ ನೋಡ್ತೀವಿ ಒಂದು ವಚನವನ್ನ ಓದೋಣ ಅಪೋಸ್ಟ್ಲರ ಕ್ರಿಯೆಗಳು ಎಂಟನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತ್ ಮೂರು ವಚನಗಳು ಅಪೋಸ್ಟ್ಲರ ಕ್ರಿಯೆ ಎಂಟನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ಮೂರು ವಚನಗಳು ಕೈಗಳ ನೀಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರ ಮುಂದೆ ಅವರ ಮುಂದಿಟ್ಟು ನಾನು ಯಾರ ಮೇಲೆ ಕೈಗಳನ್ನಿಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು ಆದರೆ ಪೇತ್ರನು ಅವನಿಗೆ ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ ಪಾಲು ಇಲ್ಲ ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ ಆದ್ದರಿಂದ ಈ ನಿನ್ನ ಕೆಟ್ಟತನವನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಸೊ ಅಲ್ಲಿ ನಾವು ನೋಡುವಾಗ ಸೌರ ಸಹುದೇ ಅಲ್ಲಿ ಆ ಸೀಮೋನನು ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿ ಆ ಒಂದು ಆಶೀರ್ವಾದವನ್ನ ಕೇಳ್ತಾನೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಅಪೋಸರ ಇರ್ತಾರೆ ಸಹೋದರ ಸಹೋದರರೇ ಈ ಪಂಚಶ ಕೊಠಡಿಯಲ್ಲಿ ಇದ್ದ ಎಲ್ಲಾ ಶಿಷ್ಯಂದರಿಗೆ ದೇವರ ವರದಾನ ಬಂದಿರಲ್ಲ ಯಾರು ದೇವರಿಗೆ ನಂಬಿಗಸ್ತರಾಗಿರೋದಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರು ದೇವರು ಅಪೇಕ್ಷಿಸುವ ಹೃದಯವನ್ನ ಹೊಂದಿದ್ರು ಅವ್ರಿಗೆ ಮಾತ್ರನೇ ಈ ಒಂದು ಪವಿತ್ರಾತ್ಮನ ಆ ಅನ್ಯ ಭಾಷೆಗಳನ್ನೇ ಮಾತನಾಡುವ ಒಂದು ಶಕ್ತಿಯನ್ನ ಕೊಟ್ಟಿರ್ಬೋದು ಅಂತ ಕೂಡ ನಾವು ಸ್ವಲ್ಪ ಆ ಒಂದು ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಒಂದು ಸಲಹೆಯನ್ನ ಕೊಡ್ತಾರೆ ಸಹೋದರರು ಅಂತ ಕೂಡ ನೋಡ್ತೀವಿ ಸೊ ಆ ರೀತಿ ವಿಷಯಗಳನ್ನ ನೋಡುವಾಗ ಈ ಒಂದು ಅನ್ಯ ಭಾಷೆಗಳಲ್ಲಿ ಮಾತನಾಡುವ ವಿಷಯವನ್ನ ಕುರಿತು ಅಪೋಸಲ್ ಪೌಲ್ ಇನ್ನ ಒಂದಷ್ಟು ವಿಷಯಗಳನ್ನ ನಮಗೆ ಕುಲಂಕುಶವಾಗಿ ಬರೀತಾರೆ ಈ ಅನ್ಯ ಭಾಷೆಯ ವಿಚಾರಗಳೇನು ಈ ಅನ್ನ ಭಾಷೆಯ ಒಂದು ಕಂಡೀಷನ್ ಏನು ಅದು ಯಾವ ಸಮಯದಲ್ಲಿ ಮಾತನಾಡ್ಬೇಕು ಯಾವ ಒಂದು ಸಮೂಹದಲ್ಲಿ ಮಾತನಾಡ್ಬೇಕು ಅಂತ ಅಪೋಸಲ್ ಬರೆದಿರುವ ಪತ್ರಗಳಲ್ಲಿ ಈ ಒಂದು ವಿಚಾರವಾಗಿ ಅವರು ಹೇಳಿರುವಂತ ಕಾರ್ಯಗಳನ್ನ ಕೂಡ ನೋಡ್ತೀವಿ ಸೊ ಅಲ್ಲಿ ವಿಶೇಷವಾಗಿ ಒಂದನೇ ಕುರಂತಿಯ ಅದ ನಾಲ್ಕನೇ ಅಧ್ಯಾಯ ಎರಡನೇ ವಚನವನ್ನ ಆ ಈಗ ಸಹೋದರ ನಮ್ಗೆ ವಿಂಗಡಿಸಿ ಹೇಳ್ತಾರೆ ಒಂದನೇ ಕುರುತ್ಯ ಹದ್ನಾಲ್ಕನೇ ಅಧ್ಯಾಯ ಎರಡನೇ ವಚನ ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳಿದುಕೊಳ್ಳುವುದಿಲ್ಲ ಓಕೆ ಸೊ ಇಲ್ಲಿ ಒಂದು ವಿಷಯವನ್ನ ಈ ಒಂದು ಅನ್ಯ ಭಾಷೆಯನ್ನ ಮಾತನಾಡುವ ಒಂದು ವ್ಯಕ್ತಿಯ ವಿಚಾರವಾಗಿ ಮಾತನಾಡುವಾಗ ಅಪೋಸಲ್ ಪೌಲ್ ಒಂದು ವಿಶೇಷವಾದ ವಿಷಯಗಳನ್ನ ಹೇಳ್ತಾರೆ ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಈ ಅನ್ಯ ಭಾಷೆಯಲ್ಲಿ ಮಾತನಾಡುವ ಒಬ್ಬ ವ್ಯಕ್ತಿ ಆತನಿಗೆ ಆ ಭಾಷೆಯನ್ನ ಅರ್ಥ ಮಾಡಿಕೊಂಡು ಆ ಭಾಷೆಯಲ್ಲಿ ದೇವರ ವಾಕ್ಯವನ್ನ ಯಾವ ರೀತಿ ಪ್ರಚಾರ ಮಾಡಬೇಕು ಅನ್ನುವ ಒಂದು ಜ್ಞಾನವನ್ನ ದೇವರು ವಿಶೇಷವಾಗಿ ಆ ಪವಿತ್ರಾತ್ಮನ ಶಕ್ತಿಯಿಂದ ಅವ್ರಿಗೆ ಕೊಟ್ಟಿರುವಂತದ್ದಾಗಿದೆ ಅಂತ ಕೂಡ ನಾವು ಮನಸ್ಸಿಗೆ ತನ್ಕೋಬೇಕು ಸೊ ಮಾತನಾಡುವ ವ್ಯಕ್ತಿಗೆ ಯಾವುದೇ ರೀತಿಯ ಅರಿವಿಲ್ಲದೆ ಅವರು ಈ ಅನ್ನ ಭಾಷೆಯನ್ನ ಹಂಗೆ ಮಾತನಾಡೋದಕ್ಕೆ ದೇವರು ಆ ರೀತಿ ಬಳಸ್ಕೊಂಡಿಲ್ಲ ಬದಲಾಗಿ ಆ ಒಂದು ಪಂಚಶತಮಾನ ದಿನದಲ್ಲಿ ಪವಿತ್ರಾತ್ಮನ ಶಕ್ತಿ ಬಂದಿರುವಂತ ವ್ಯಕ್ತಿಗಳು ಆ ಅನ್ಯ ಭಾಷೆಯನ್ನ ಮಾತನಾಡುವಾಗ ಬೇರೆ ಭಾಷೆಯಲ್ಲಿ ಮಾತನಾಡುವ ವ್ಯಕ್ತಿಗಳು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಗುಂಪು ಕಟ್ಟಿದಾಗ ಇವರು ಏನ್ ಇವರಿಗೆ ವಿಶೇಷವಾದ ಆಶೀರ್ವಾದವನ್ನ ಕೊಟ್ಟರು ಅಂದ್ರೆ ಬೇರೆ ಬಾಯಿಯಿಂದ ಆ ಭಾಷೆಯನ್ನ ಮಾತನಾಡುವುದಿಲ್ಲ ಆ ಭಾಷೆಯ ವಿಚಾರಗಳು ಇವರಿಗೆ ಅರ್ಥ ಮಾಡುವಂತ ಒಂದು ಶಕ್ತಿಯನ್ನ ಕೂಡ ದೇವರು ಕೊಟ್ಟಿದ್ರು ಯಾಕಂದ್ರೆ ಆ ರೀತಿಯ ಒಂದು ಗ್ರಹಿಕೆ ಒಂದು ಒಂದು ವಿಷಯವನ್ನ ಆ ಭಾಷೆಯಲ್ಲಿ ಯಾವ ವಾಕ್ಯಕ್ಕೆ ಯಾವ ವಿಷಯಗಳನ್ನ ಮಾತಾಡ್ಬೇಕು ಅಂತ ಅವ್ರಿಗೆ ಗೊತ್ತಿದ್ರೆ ಮಾತ್ರ ದೇವರ ರಾಜ್ಯದ ವಿಷಯವಾಗಿ ಅಲ್ಲಿ ಮಾತನಾಡೋದಕ್ಕೆ ಸಾಧ್ಯವಾಗ್ತಾ ಇತ್ತು ಅಂತ ಕೂಡ ನೋಡ್ತೀವಿ ಸೊ ಒಂದು ವೇಳೆ ಆ ಭಾಷೆಯನ್ನ ಯಾವ ಒಂದು ಭಾಷೆಯನ್ನ ಬೇರೆ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಡಲ್ವೋ ಆವಾಗ ಈ ಒಂದು ವಿಷಯವನ್ನ ಅಪೋಸಲ್ ಸ್ವಲ್ಪ ಹೇಳ್ತಾರೆ ಇಲ್ಲಿ ಅಲ್ವಾ ಏನಂತ ಹೇಳ್ತಾರಂದ್ರೆ ಒಬ್ಬ ವ್ಯಕ್ತಿ ಆ ಪವಿತ್ರಾತ್ಮನ ಶಕ್ತಿಯಿಂದ ಒಂದು ಅನ್ಯ ಭಾಷೆಯನ್ನ ಮಾತಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅವನು ದೇವರಲ್ಲಿ ದೇವರ ಸಂಗಡ ಆ ಒಂದು ಮಾತನ್ನ ಮಾತಾಡ್ತಾನೆ ಆ ಒಂದು ಮಾತನಾಡುವಾಗ ಸಹೋದರ ಸಹೋದರ ಬೇರೆ ಒಬ್ರು ಆ ಒಂದು ಭಾಷೆಯನ್ನ ಅರ್ಥ ಮಾಡ್ಕೊಳ್ದೆ ಇದ್ರು ಅವನು ದೇವರ ಸಂಗಡ ಮಾತನಾಡಿ ಆ ಒಂದು ವಿಷಯವನ್ನ ದೇವರಿಗೆ ಹೇಳುವಂತದ್ದಾಗಿರೋದ್ರಿಂದ ಆ ಭಾಷೆಯ ಮೇಲೆ ಆತನಿಗೆ ನಿಯಂತ್ರಣ ಇತ್ತು ಅಂತ ಕೂಡ ಹೇಳುವಂತದ್ದಾಗಿದೆ ಸೌಧ ಸೌಧನೆ ಆದರೆ ಈ ಒಂದು ಅನ್ಯ ಭಾಷೆ ತುಂಬಾ ಮುಖ್ಯವಾಗಿ ಸಭೆಗೆ ಬೇಕಾಗಿತ್ತ ಅಂತ ನೋಡ್ಬೇಕಾದ್ರೆ ಆದಿ ಸಭೆಯಲ್ಲಿ ದೇವರ ರಾಜ್ಯದ ಒಂದು ಕರೆಗೆ ಯಹೂದ್ಯರನ್ನ ಪ್ರಾಮುಖ್ಯವಾಗಿ ದೇವರು ಕರೆದ್ರು ಆ ಒಂದು ಸಮಯದಲ್ಲಿ ದೇವರಿಂದ ದೇವರಲ್ಲಿ ಅಥವಾ ಯಹೂದ್ಯರಲ್ಲಿ ಇದ್ದಂತ ಬೇರೆ ಪ್ರಾಂತ್ಯದ ಯಹೂದ್ಯರು ಅವರು ದೇವರ ವಾಕ್ಯಗಳನ್ನ ಕೇಳಬೇಕು ಅಂದ್ರೆ ಈ ಒಂದು ವಿಶೇಷವಾದ ಒಂದು ಶಕ್ತಿಯನ್ನ ಅಪೋಸ್ಲರಿಗೆ ಮತ್ತೆ ಶಿಷ್ಯಂದರಿಗೆ ಕೊಟ್ರೆ ಅಲ್ಲಿ ದೇವರ ಯೋಜನೆಯನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಒಂದು ವಿಷಯ ಸುಲಭವಾಗತ್ತೆ ಅಂತಾನೆ ಅಲ್ಲಿ ಮಾತನಾಡುವ ಕಾರ್ಯಗಳನ್ನ ನಾವು ನೋಡ್ತಿದ್ವಿ ಸಹ ಆದ್ರೆ ಈ ಅನ್ಯ ಭಾಷೆನೆ ಸಂಪೂರ್ಣವಾಗಿ ಸಭೆಗೆ ಬೇಕಾ ಅಂದ್ರೆ ಸಹೋದರ ಸಹೋದರ ಇದು ಪ್ರಾರಂಭದ ಒಂದು ಆದಿ ಸಭೆಗೆ ಮಾತ್ರ ಇದು ಸೀಮಿತವಾಗಿತ್ತು ಯಾಕೆ ಅಂದ್ರೆ ಅಲ್ಲಿ ಅಪೋಸಲ್ ಪೌಲ್ ಹೇಳುವಾಗ ಇನ್ನೊಂದು ಕಡೆ ಒಂದು ಮಾಹಿತಿಯನ್ನ ಈ ಒಂದು ಭಾಷೆಗಳಿಗೆ ಭಾಷೆಗಳ ಬಗ್ಗೆ ಮಾತನಾಡುವಾಗ ನಾವು ಒಂದೇ ಕೊರತೆಯ ಹದಿನಾಲ್ಕು ಎರಡು ನೋಡಿದ್ವಿ ಯಾವ ರೀತಿ ಒಬ್ಬ ವ್ಯಕ್ತಿ ಆ ಒಂದು ಭಾಷೆಯನ್ನ ಮಾತನಾಡುವಾಗ ಬೇರೆ ವ್ಯಕ್ತಿಗೆ ಅರ್ಥ ಆಗದೆ ಇದ್ರು ಅವರು ಮಾತನಾಡುವ ಭಾಷೆ ಆ ದೇವರಲ್ಲಿ ಮಾತನಾಡುವಾಗ ಅವರು ಅರ್ಥಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಅರ್ಥಪೂರ್ವಕವಾಗಿ ದೇವರ ಜೊತೆ ಸಂಪರ್ಕ ಇಟ್ಕೊಂಡ್ರು ಅಂತ ಕೂಡ ನೋಡ್ತೀವಿ ಇದು ಯಾವುದು ಬಾ ಇದು ಇದು ಒಂದು ಆ ಈ ಬಾಯಿಯಿಂದ ಬರುವಂತ ಮಾತು ಯಾರ್ಗೆ ಅರ್ಥ ಆಗುವಂತ ಭಾಷೆಯಲ್ಲ ಈ ಒಂದು ಆ ಈ ಒಂದು ಲೋಕದಲ್ಲಿ ಎಲ್ಲೋ ಒಂದು ಕಡೆ ಆ ಭಾಷೆ ಮಾತನಾಡುವಂತದ್ದಾಗಿತ್ತು ಅದರಿಂದ ದೇವರು ಆ ಭಾಷೆಯನ್ನ ಅವನಿಗೆ ಆ ಒಂದು ವ್ಯಕ್ತಿಗೆ ಕೊಟ್ಟಿದ್ರು ಆ ವ್ಯಕ್ತಿ ದೇವರಲ್ಲಿ ಆ ಭಾಷೆಯನ್ನ ಮಾತನಾಡುವಾಗ ಅವ್ರಿಗೆ ಅರ್ಥ ಆಗುವಂತ ರೀತಿಯಲ್ಲೇ ಮಾತನಾಡಿದ್ರು ಅಂತ ಕೂಡ ನೋಡ್ತೀವಿ ಸೊ ಇನ್ನೊಂದು ವಿಷಯವನ್ನ ಕೂಡ ಈಗ ಓದೋಣ ಒಂದನೇ ಕುರಿಂತಿಯ ಹದಿನಾಲ್ಕನೇ ಅಧ್ಯಾಯ ಒಂದು ಆ ಒಂದು ಮತ್ತೆ ಒಂದರಿಂದ ನಾಲ್ಕು ಓದಿ ಪರವಾಗಿಲ್ಲ ಒಂದನೇ ಕೊರಂತಿಯ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ನಾಲ್ಕು ಓದಿ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಆದರೂ ಪವಿತ್ರಾತ್ಮನಿಂದಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ ಸಾಕ್ರದ ನಾಲ್ಕು ಒಂದರಿಂದ ನಾಲ್ಕು ಕರೆಕ್ಟಾ ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನ ನುಡಿಯುತ್ತಿದ್ದರೂ ಯಾರೂ ತಿಳುಕೊಳ್ಳುವುದಿಲ್ಲ ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು ಪ್ರೋತ್ಸಾಹವನ್ನು ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ ವಾಣಿಯನ್ನಾಡುವವನು ಮಾತ್ರ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಾನೆ ಪ್ರವಾದಿಸುವನು ಸಭೆಗೆ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಾನೆ ಆ ನೋಡ್ರಿ ಇಲ್ಲಿ ಒಂದು ವಿಶೇಷವಾದ ಸುದ್ದಿಯನ್ನ ನಮಗೆ ತಿಳಿಸ್ತಾರೆ ಏನಂದ್ರೆ ವಾಣಿಯನ್ನ ಆಡುವವನು ಅಥವಾ ಅನ್ಯ ಭಾಷೆಯನ್ನ ಮಾತನಾಡುವನು ಒಂದು ವೇಳೆ ಆ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವಂತ ಜನ ಅವನ ಅವನ ಒಂದು ಜೊತೆ ಇಲ್ಲ ಅಂದ್ರೆ ಆ ವಾಣಿಯನ್ನ ಮಾತನಾಡುವನು ಆ ದೇವರ ಜೊತೆ ಮಾತನಾಡುವಾಗ ಅನೇಕ ರಹಸ್ಯಗಳನ್ನ ಅವ್ರು ಮಾತಾಡಿದ್ರು ಅರ್ಥ ಮಾಡಿಕೊಳ್ಳುವಂತ ಒಂದು ವ್ಯಕ್ತಿ ಇಲ್ಲ ಅಂದ್ರೆ ಅದು ವ್ಯರ್ಥ ಆಗತ್ತೆ ಆದರೆ ಅಲ್ಲಿ ಟೀಚ್ ಮಾಡುವಂತ ವಿಷಯ ಅಥವಾ ಬೋಧನೆ ಮಾಡುವಂತ ವಿಷಯ ಇದು ತುಂಬಾ ಮುಖ್ಯ ಅಲ್ವಾ ಯಹುದ್ಯರಲ್ಲಿ ಅವರ ಭಾಷೆಗೆ ತಕ್ಕನಂಗೆ ಓದಿಸುವ ಒಂದು ಸಾಮರ್ಥ್ಯ ಉಳ್ಳವನು ಏನಂತ ಹೇಳ್ತಾರಂದ್ರೆ ಇಡೀ ಸಭೆನ ಅಲ್ಲಿ ಏನ್ರಿ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತ ಕೆಲಸವನ್ನ ಅವನು ಮಾಡುವಂತದ್ದಾಗಿದ್ದಾನೆ ಅಂತ ಹೇಳುವಾಗ ನಮ್ಗೆ ಏನ್ ಸ್ಪಷ್ಟವನ್ನ ಮಾಡ್ತಾರಂದ್ರೆ ಆ ವಾಣಿಯನ್ನ ಮಾತನಾಡುವ ವ್ಯಕ್ತಿಗಿಂತ ಆ ವಾಣಿಯನ್ನ ಮಾತನಾಡುವ ಒಬ್ಬ ಒಂದು ಒಂದು ವ್ಯಕ್ತಿಗಿಂತ ಅವರು ಆ ವ್ಯಕ್ತಿ ಮಾತ್ರನೇ ಅಲ್ಲಿ ಏನಾಗ್ತಾರ್ರಿ ಪ್ರೇರಿತರಾಗ್ತಾರೆ ಆ ಭಾಷೆಯನ್ನ ಮಾತನಾಡುವಾಗ ಆದರೆ ಆ ಎಲ್ರಿಗೂ ಅರ್ಥ ಆಗುವಂತ ಯಹೂದಿಯರ ಮಧ್ಯದಲ್ಲಿ ಅವರ ಭಾಷೆಯ ಒಂದು ವಿಷಯದಲ್ಲಿ ಮಾತನಾಡಿದ್ರೆ ಆ ಸಭೆನೆ ಅಲ್ಲಿ ಏನ್ರಿ ಆ ಒಂದು ಉದ್ದೇಶನ ಅಥವಾ ಅಲ್ಲಿ ಅರ್ಥ ಮಾಡಿಕೊಳ್ಳಿ ಆ ಸಭೆ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಬೆಳೀತದೆ ಅಂತ ಹೇಳುವಂತ ಕಾರ್ಯಗಳನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸೌಧ ಅದರಿಂದ ಆ ವಾಣಿಯನ್ನ ಮಾತಾಡೋದಕ್ಕಿಂತ ಎಲ್ರೂ ಅರ್ಥ ಮಾಡಿಕೊಳ್ಳೋ ರೀತಿಯ ಒಂದು ವಿಷಯಗಳನ್ನ ಬೋಧನೆ ಮಾಡಿದ್ರೆ ಅದು ಒಳ್ಳೇದಾಗತ್ತೆ ವಾಣಿಯನ್ನ ಮಾತನಾಡುವಾಗ ಆತನು ಮಾತ್ರನೇ ಅದರಿಂದ ಆಶೀರ್ವಾದವನ್ನ ಪಡ್ಕೋತಾನೆ ಆದ್ರೆ ಬೋಧನೆ ಮಾಡುವಂತ ಅಥವಾ ಟೀಚ್ ಮಾಡುವಂತ ಒಂದು ಕೆಲಸವನ್ನ ಮಾಡುವಾಗ ಎಲ್ರಿಗೂ ಅರ್ಥ ಮಾಡುವಂತ ರೀತಿಯಲ್ಲಿ ಅರ್ಥ ಆಗುವ ಭಾಷೆಯಲ್ಲಿ ಟೀಚ್ ಮಾಡಿದ್ರೆ ಅದು ಇಡೀ ಸಭೆಗೆ ಒಂದು ಒಳ್ಳೇದಾಗತ್ತೆ ಅಂತ ಕೂಡ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರೇ ಅದಕ್ಕೆ ನಾವು ಒಂದೊಂದು ವಚನಗಳನ್ನ ನಾವು ಇಲ್ಲಿ ಸಹೋದರ ನಮಗೆ ತಿಳಿಸುವಾಗ ಇದೆಲ್ಲಾನು ವಾಣಿಯ ವಿಷಯವಾಗಿ ಮಾತನಾಡುವ ವಚನಗಳು ಅಥವಾ ಅನ್ಯ ಭಾಷೆಯ ವಿಷಯವಾಗಿ ಮಾತನಾಡುವ ವಿಷಯಗಳು ಅಲ್ವಾ ಸೊ ನಾವು ಒಂದೊಂದೇ ನೋಡ್ಕೊ ಬರ್ತಾ ಇದ್ವಿ ನಾವು ಮೊದಲನಾಗೆ ಒಂದು ಒಂದನೇ ಕುರಿಂತಿಯ ಹದಿನಾಲ್ಕು ಒಂದರಿಂದ ನಾಲ್ಕು ವಚನ ಈಗ ಈಗ ನೋಡಿದ್ವಿ ಅದರಲ್ಲಿ ಬರುವಂತ ವಿಷಯವನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ನೋಡಿದ್ವಿ ಈಗ ಅದೇ ಒಂದು ರೀತಿಯಲ್ಲಿ ಒಂದನೇ ಅಧ್ಯಾಯ ಹದ ಹದಿಮೂರನೇ ಅಧ್ಯಾಯ ಒಂದೇ ಕುರಿಂತಿಯ ಹದಿಮೂರನೇ ಅಧ್ಯಾಯ ಒಂದನೇ ವಚನ ಕೂಡ ನೋಡೋಣ ಒಂದನೇ ಕೌಂತ್ಯ ಹದಿಮೂರನೇ ಅಧ್ಯಾಯ ಒಂದನೇ ವಚನ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಹಾಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ಆ ಸರಿ ಇಲ್ಲಿ ಒಂದು ವಾಣಿಯ ಬಗ್ಗೆ ಅಥವಾ ಅನ್ಯ ಭಾಷೆಯ ಬಗ್ಗೆ ಮಾತಾಡುವಾಗ ಅಪೋಸಲ್ ಪೌಲ್ಗೆ ನಾನಾ ಭಾಷೆಗಳು ಅವರಿಗೆ ಗೊತ್ತಿತ್ತು ಆ ಒಂದು ಆಶೀರ್ವಾದವನ್ನ ಪಡ್ಕೊಂಡಿದ್ರು ಅದನ್ನ ನೋಡೋಣ ಬರುವಂತ ಒಂದು ವಚನಗಳಲ್ಲಿ ಇಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಆ ಕೋಸಲ್ ಪೌಲ್ ಒಂದು ವಿಷಯವನ್ನ ಮಾತಾಡ್ತಾರೆ ಏನಂತ ನೋಡ್ಬೇಕಾದ್ರೆ ಅಲ್ಲಿ ನಾನಾ ವಾಣಿಗಳನ್ನ ನಾನು ಮಾತನಾಡುವಾಗ ಮನುಷ್ಯರ ವಾಣಿಗಳಾಗಿರ್ಲಿ ದೂತರ ವಾಣಿಗಳಾಗಿರ್ಲಿ ಇದು ಇದೆಲ್ಲ ನಾನು ಮಾತಾಡಿದ್ರು ನನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಅದು ವ್ಯರ್ಥದ ಕೆಲಸ ಅಂತ ಹೇಳುವಂತದ್ದಾಗಿ ಇಲ್ಲಿ ವಿಶೇಷವಾಗಿ ದೂತರ ಭಾಷೆ ಅಂತ ಹೇಳುವಂತ ಒಂದು ಕಾರ್ಯ ಇದೆ ಸೊ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂತ ಇಲ್ಲಿ ಒಂದು ಸಲಹೆಯನ್ನ ಒಂದು ಸಜೆಷನ್ ನ ಕೊಡ್ತಾರೆ ಏನಪ್ಪಾ ಅದು ಅಂದ್ರೆ ಸಹೋದರ ಸಹೋದರೇ ಆ ಒಂದು ದೂತರಿಗೆ ಅಂತ ಒಂದು ಭಾಷೆ ಇತ್ತು ಇದ್ದಿರ್ಬೇಕು ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಸಹೋದರ ಸಹೋದರೇ ಅದಕ್ಕೆ ಅಪೋಸಲ್ ಬೌಲ್ ಆ ದೂತರ ಭಾಷೆ ಅಂತ ಹೇಳ್ತಾರೆ ಈ ದೂತನ ಭಾಷೆನೆ ಆದಿಯಲ್ಲಿ ಅಥವಾ ಹಳೆ ಒಡನ್ಪಡಿಕೆಯಲ್ಲಿ ಆ ಬಾಬೇಲ್ ಒಂದು ಆ ಟವರ್ ಇತ್ತಲ್ಲ ಬಾಬೇಲ್ ಒಂದು ಬಿಲ್ಡಿಂಗ್ ಇತ್ತಲ್ಲ ಒಂದು ಟವರ್ ಆ ಬಾಬೇಲ್ ಅನ್ನುವ ಒಂದು ಕಟ್ಟಡ ಕಟ್ಟೋದಕ್ಕಿಂತ ಮುಂಚೆ ಇದ್ದಂತ ಜನರು ಈ ದೂತರು ಮಾತನಾಡುವ ಭಾಷೆನೆ ಅವರು ಮಾತನಾಡಿರ್ಬೇಕು ಅಂತ ಒಂದು ಸಲಹೆಯನ್ನ ಕೊಡ್ತಾರೆ ಯಾವಾಗ ಆ ಬಾಬೇಲ್ ಟವರು ಅಥವಾ ಬಾಬೇಲ್ ಕಟ್ಟಡ ಅಲ್ಲಿ ನಿರ್ಮಾಣವಾಯಿತು ಆವಾಗ ನಾವು ವಚನದಲ್ಲಿ ಓದ್ತೀವಿ ಭಾಷೆಗಳು ಅಲ್ಲಿ ಪ್ರಾರಂಭವಾದವು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಅಷ್ಟು ತನಕ ದೂತರು ಮಾತನಾಡಿರುವ ಭಾಷೆಯನ್ನೇ ಅಲ್ಲಿ ಜನರು ಮಾತನಾಡಿರಬಹುದು ಅಂತ ಕೂಡ ಒಂದು ಸಲಹೆಯನ್ನ ಸಹೋದರು ಕೊಡ್ತಾರೆ ಸೊ ಇದು ನಾವು ಒಂದನೇ ಒಂದೇ ಒಂದನೇ ಕು ಹದಿಮೂರು ಒಂದರಲ್ಲಿ ಅಪೋಸಲ್ ಬರೆಯುವಂತ ಒಂದು ವಿಚಾರಕ್ಕೆ ಒಂದು ಮಾಹಿತಿಯನ್ನ ನಮಗ್ ಕೊಡ್ತಾರೆ ಅಲ್ವಾ ದೂತರ ಭಾಷೆ ಅಂತ ನೋಡ್ಬೇಕಾದ್ರೆ ಒಂದು ವೇಳೆ ಇದೇ ದೂತರ ಭಾಷೆನ ಈ ಲೋಕದಲ್ಲಿರುವಂತ ಜನ ಆ ಬಾಬೇಲ್ ಕಟ್ಟಡ ಕಟ್ಟಕ್ಕೂ ಮುಂಚೆ ಮಾತನಾಡಿರ್ಬೋದು ಅಂತ ಕೂಡ ಹೇಳ್ತಾರೆ ಸೊ ಇನ್ನೊಂದು ವಾಕ್ಯ ಕೂಡ ಓದೋಣ ಒಂದೇ ಕುರಿಂತಿಯ ಹದ್ನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಒಂದನೇ ಕುರಿಂತಿಯ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಒಬ್ಬನೇ ಒಬ್ಬನೇ ಅರ್ಥವನ್ನ ಹೇಳಬೇಕು ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ ತನ್ನೊಂದಿಗೆಯೂ ದೇವರೊಂದಿಗೆಯೂ ಮಾತಾಡಿಕೊಳ್ಳಲಿ ನೋಡ್ರಿ ಇಲ್ಲಿ ಇನ್ನೊಂದು ವಚನ ಕೂಡ ನಮಗೆ ವಿಶೇಷವಾಗಿ ಅಪೋಸಲ್ ಪೌಲ್ ಈ ಒಂದು ವಿಷಯವನ್ನ ಮಾತನಾಡುವಾಗ ಬೇರೆ ಬೇರೆ ಪ್ರಾಂತ್ಯದಿಂದ ಬಂದಿರುವಂತ ಯಹೂದ್ಯರಿಗೆ ಮಾತನಾಡ್ತಾ ಇಲ್ಲ ಯಾಕೆ ಅಂದ್ರೆ ಬೇರೆ ಬೇರೆ ಪ್ರಾಂತ್ಯದಿಂದ ಬೇರೆ ಬೇರೆ ದೇಶದಿಂದ ಬಂದಿರೋ ಯಹೂದಿಯರು ಅವರು ಮತ್ತೆ ಅವರ ಒಂದು ದೇಶಕ್ಕೆ ಹಿಂದಿರುಗಿರ್ತಾರೆ ತುಂಬಾ ಮುಖ್ಯವಾಗಿ ಆದ್ರೆ ಆ ಒಂದು ವಿಶೇಷವಾದ ಆಶೀರ್ವಾದವನ್ನ ಪಡ್ಕೊಂಡಿರೋ ಅಪ್ಪೋಸ್ನರು ಮತ್ತೆ ಶಿಷ್ಯಂದರು ಎರಸಲ್ ಎಮ್ ಇದ್ರು ಆ ಎರಸೆಲೆಮಲ್ಲಿ ಇದ್ದಂತ ಯಹುದ್ಯರು ಆ ಒಂದು ಭಾಷೆಗೆ ಮಾತ್ರ ಸೀಮಿತವಾಗಿರೋದ್ರಿಂದ ಈ ವಿಶೇಷ ಆಶೀರ್ವಾದವನ್ನ ಪಡ್ಕೊಂಡಿರುವಂತ ಜನರು ಈ ಭಾಷೆಯನ್ನ ಎಲ್ ಮಾತನಾಡೋದಕ್ಕಾಗತ್ತೆ ಅಂತ ನಾವು ಒಂದು ಪ್ರಶ್ನೆ ಅಲ್ವಾ ಅದಕ್ಕೆ ಅಪೋಸಲ್ ಪೌಲು ಆದಿ ಸಭೆಯಲ್ಲಿ ಈ ವಾಣಿಯ ಬಗ್ಗೆ ಮಾತನಾಡುವಾಗ ಆ ಒಂದು ಆಶೀರ್ವಾದವನ್ನ ಪಡ್ಕೊಂಡಿರೋ ವ್ಯಕ್ತಿ ದೇವ ಪ್ರಾ ಪ್ರೇರಿತನಾಗಿ ಪವಿತ್ರಾತ್ಮವನ್ನು ಪಡ್ಕೊಂಡಿರೋ ವ್ಯಕ್ತಿ ಆ ಭಾಷೆಯಲ್ಲಿ ದೇವರ ಹತ್ರ ಮಾತನಾಡೋದಕ್ಕೆ ಎಲ್ಲ ಅರ್ಹತೆಯನ್ನ ಹೊಂದಿರೋರಾಗಿದ್ರು ಆದರೆ ಜನರ ಸಮೂಹದಲ್ಲಿ ಯಹೂದ್ಯರ ಎಸಿಲೆಮಲಿರುವ ಯಹೂದ್ಯರ ಸಮೂಹದಲ್ಲಿ ಅದು ಮಾತನಾಡಿ ಅವರಿಗೆ ಅರ್ಥವಾಗ್ದೇ ಇರುವಂತ ರೀತಿಯಲ್ಲಿ ಇದ್ರೆ ಅದು ಮಾತನಾಡದೆ ಅವರು ಸುಮ್ಮನೆ ಇದ್ದು ದೇವರ ಸಂಗಡ ಆ ಭಾಷೆಯನ್ನ ಮಾತನಾಡಿ ಆ ಒಂದು ಭಾಷೆಯಲ್ಲಿ ಮಾತನಾಡಿ ದೇವರನ್ನ ಸ್ತುತಿ ಸ್ತೋತ್ರ ಮಾಡೋದಿಕ್ಕೆ ಅವ್ರಿಗೆಲ್ಲಾ ಅರ್ಹತೆ ಇದೆ ಅಂತ ಹೇಳಿ ಅಲ್ಲಿ ಅಪೋಸರು ಒಂದು ವಿಷಯವನ್ನ ಸ್ಪಷ್ಟಪಡ್ತಾರೆ ಸಹೋದರ ಸಹೋದರ ಯಾಕೆಂದ್ರೆ ನಾವು ನೋಡಿದ್ವಿ ಯಾವ ರೀತಿ ಆ ಪಂಚಶತಮಾನದ ದಿನದಲ್ಲಿ ಆಡಿ ಮಾತನಾಡಿದಂತ ಮಾತುಗಳು ಅಲ್ಲಿ ವಿಶೇಷವಾಗಿ ಬೇರೆ ರಾಜ್ಯದಿಂದ ಬೇರೆ ಪ್ರಾಂತ್ಯದಿಂದ ಬಂದಂತ ಯಹೂದಿಯರಿಗೆ ಆ ಸುವಾರ್ತೆಯನ್ನ ಸಾರಿ ಅದು ಆ ಸುವಾರ್ತೆಯನ್ನ ಸಾರಿದ ನಂತರ ಆ ಸುವಾರ್ತೆಯನ್ನ ಕೇಳಿದಂತ ಯಹೂದಿಯರು ಮತ್ತೆ ಅವರ ಪ್ರಾಂತ್ಯಗಳಿಗೆ ಹಿಂದಿರಿಗೆ ಬೇಕಾಗಿತ್ತು ದೇವರ ಯೋಜನೆಯನ್ನ ಅರ್ಥ ಒಂದಷ್ಟು ಯಹೂದಿಯರು ದೇವರ ಯೋಜನೆಯನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಆದರೆ ಇಲ್ಲಿ ಎರಿಸಲೇಮಲ್ಲಿದ್ದ ಯಹೂದಿಯರಿಗೆ ಆ ಭಾಷೆಗಳೆಲ್ಲ ಗೊತ್ತಿರಲಿಲ್ಲ ಅದರಿಂದ ಆ ಸಮಯದಲ್ಲಿ ಏನು ಭಾಷೆಗಳನ್ನ ಒಂದು ವೇಳೆ ಅರಾಮಿಕ್ ಭಾಷೆಯನ್ನ ಆ ಸಮಯದಲ್ಲಿ ಯೇಸುಕ್ರಿಸ್ತನ ಕ್ರಿಸ್ತನ ಸಮಯದಲ್ಲಿ ಯಹೂದಿಯರು ಮಾತನಾಡ್ತಾ ಇದ್ರು ಅಂತ ನಮಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರೋದ್ರಿಂದ ಆ ಅರಾಮಿಕ್ ಭಾಷೆಯನ್ನ ಬಿಟ್ಟು ಬೇರೆ ಭಾಷೆಯನ್ನ ಒಂದು ವೇಳೆ ದೇವ ಪ್ರವೃತ್ತರಾಗಿ ಅಥವಾ ಪವಿತ್ರಾತ್ಮನ ಶಕ್ತಿಯಿಂದ ವ್ಯಕ್ತಿ ಯಾರಾದ್ರೂ ಅಥವಾ ಪೋಸ್ಟ್ಲರ್ ಯಾರಾದ್ರೂ ಅಥವಾ ಶಿಷ್ಯರು ಯಾರಾದ್ರೂ ಮಾತನಾಡಿದ್ರೆ ಅವರು ಸುಮ್ಮನೆ ಇರಲಿ ದೇವರ ಸಂಗಡ ಮಾತನಾಡ್ಲಿ ಅಂತ ಒಂದು ವಿಶೇಷವಾದ ಒಂದು ಆಜ್ಞೆಯನ್ನ ಪೋಸಲ್ ಪೌಲ್ ಅಲ್ಲಿ ಕೊಡ್ತಾರೆ ಸಭೆಯ ಒಂದು ಅನ್ಯೋನ್ಯ ಸಭೆಗೆ ಒಂದು ಒಳ್ಳೆಯ ಮಾರ್ಗದರ್ಶಿ ಆಗ್ಲಿ ಇರಬೇಕಾದ್ರೆ ಈ ಕೆಲಸವನ್ನ ಮಾಡಲಿ ಅಂತ ಹೇಳ್ತಾರೆ ಓಕೆನಾ ಸೊ ಇಲ್ಲಿ ಒಂದನೇ ಕುರಿಂತಿಯ ಹದಿನಾಲ್ಕು ಇಪ್ಪತ್ತೆಂಟನೇ ವಚನ ಕೂಡ ನಮಗೆ ಸ್ವಲ್ಪ ಸ್ಪಷ್ಟ ಆಯ್ತು ಸೊ ಇನ್ನೊಂದು ವಚನ ಕೂಡ ನೋಡೋಣ ಒಂದನೇ ಕುರಿಂತಿಯ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಒಂದನೇ ಅಧ್ಯಾಯ ವಚನ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಇಪ್ಪತ್ತೆರಡ ಯಾವ್ದೇನೆ ಬ್ರದರ್ ಇಪ್ಪತ್ತೆರಡು ಹೊರತು ನಂಬುವವರಿಗೆ ಸೂಚನೆ ಅಲ್ಲವೆಂದು ನಾವು ತಿಳಿಕೊಳ್ಳಬೇಕು ಆದರೆ ಇಲ್ಲಿ ಒಂದು ವಿಶೇಷವಾದ ವಿಷಯ ಏನಂದ್ರೆ ವಾಣಿ ಬಂದು ನಂಬುವವರಿಗೆ ಒಂದು ಸೂಚನೆಯಾಗಿಲ್ಲ ನಂಬದೇ ಇರೋರಿಗೆ ಒಂದು ಸೂಚನೆಯಾಗಿದೆ ಅಂತ ಹೇಳುವಾಗ ಬಿಲಿವರ್ಗೆ ನಂಬಿ ಯೇಸು ಕ್ರಿಸ್ತನನ್ನ ನಂಬಿ ನಡೆಯೋರಿಗೆ ಇದು ಸೂಚನೆಯಾಗಿಲ್ಲ ಯಾಕೆ ಅಂದ್ರೆ ದೇವರ ವಾಕ್ಯಗಳನ್ನ ಅವರ ಭಾಷೆಯಲ್ಲಿ ಯಹೂದ್ಯರ ಎರುಸಿಲೆಮನಿರುವ ಯಹೂದ್ಯರ ಭಾಷೆಯಲ್ಲಿ ಯಹೂದ್ಯರ ಎರುಸಲೇಮ್ ಸುತ್ತಮುತ್ತ ಇರುವ ಯಹೂದ್ಯರಿಗೆ ಅರಾಮಿಕ್ ಭಾಷೆ ಎಲ್ರಿಗೂ ಗೊತ್ತಿರೋದ್ರಿಂದ ಅವರಿಗೆ ಅನ್ಯ ಭಾಷೆ ಬೇಕಾಗಿರಲಿಲ್ಲ ಮತ್ತೆ ಅವರು ಕ್ರಿಸ್ತನಲ್ಲಿ ಬೆಳೆದವರಾಗಿದ್ದಾರೆ ಅಲ್ಲಿ ಬೋಧನೆ ತುಂಬಾ ಮುಖ್ಯವಾಗಿತ್ತು ದೇವರ ವಾಕ್ಯಗಳನ್ನ ಅಲ್ಲಿ ಮಾತನಾಡುವುದು ತುಂಬಾ ಮುಖ್ಯವಾಗಿತ್ತು ಆದರೆ ಅನ್ಯ ಜನರಿಗೆ ಅಥವಾ ನಮ್ದೇ ಇರುವಂತ ಹೊಸದಾಗಿ ಬರುವಂತ ಬೇರೆ ಭಾಷೆಯನ್ನ ಹೊಂದಿರುವಂತ ವ್ಯಕ್ತಿಗಳಿಗೆ ಈ ಅನ್ ಈ ಒಂದು ವಾಣಿ ತುಂಬಾ ಮುಖ್ಯವಾಗಿತ್ತು ಇದನ್ನ ನೀವು ನಿಮ್ಮ ಜ್ಞಾಪಕಕ್ಕೆ ಇಟ್ಟುಕೊಳ್ಳ್ರಿ ಅಂತ ಹೇಳುವಂತ ಒಂದು ವಿಷಯವನ್ನ ಅಲ್ಲಿ ಅಪೋಸಲ್ ಪೌಲ್ ಮತ್ತೆ ಸಭೆಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಸಹೋದರ ಸಹೋದರೇ ಸೊ ಅದರಿಂದ ಈ ಒಂದು ವಿಷಯಗಳನ್ನ ನೋಡುವಾಗ ಒಂದೊಂದು ಸ ಒಂದೊಂದು ವಚನವನ್ನ ನಮಗೆ ವಿಂಗಡಿಸಿ ಆ ಒಂದು ವಿಷಯಗಳನ್ನ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ ಅದರಿಂದ ಈ ಕಾರ್ಯಗಳನ್ನ ಇನ್ನ ನಮ್ಗೆ ಕ್ಲಿಯರ್ ಆಗಿ ಬರೆಯುವಂತದ್ದಾಗಿದೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಈ ಒಂದು ಭಾಷೆಗಳನ್ನ ಒಂದು ವಿಷಯವನ್ನ ನಾವೇನ್ ನೋಡ್ಬೇಕಂದ್ರೆ ಈಗ ಅಪೋಸಲ್ ಪೌಲ್ ಒಂದು ವಿಷಯವನ್ನ ಹೇಳ್ತಾರೆ ಆ ಬ ಆ ವಾಣಿಯನ್ನ ಮಾತನಾಡುವ ವ್ಯಕ್ತಿಯ ಮಧ್ಯದಲ್ಲಿ ಆ ವಾಣಿಯನ್ನ ಅರ್ಥ ಮಾಡ್ಕೊಳ್ದೆ ಇರುವ ಒಂದು ಒಂದು ಗುಂಪಿನ ಜನ ಇದ್ರೆ ಅವರು ಮಾತನಾಡುವುದು ದೇವರ ಸಂಗಡ ಅವರು ದೇವರ ಜೊತೆ ಇರುವಂತ ಸಂಪರ್ಕವನ್ನ ಅವರು ಇಟ್ಕೊಳ್ಳೋದಿಕ್ಕೆ ಅದನ್ನ ಮಾತನಾಡ್ಲಿ ಅಂತ ಹೇಳುವಂತದ್ದಾಗಿದೆ ಅಲ್ಲಿ ನಾವೇನಂತ ನೋಡ್ತೀವಿ ಅಂದ್ರೆ ತಂದೆಯ ದೇವರು ಈ ಭಾಷೆಗಳನ್ನ ಮಾತನಾಡುವ ಒಂದು ಶಕ್ತಿಯನ್ನ ಅಲ್ಲಿ ಇರುವಂತ ಶಿಷ್ಯಂದ್ರ ಕೊಟ್ಟರು ಅಂತ ನೋಡಿದ್ವಿ ಅದರಿಂದ ತಂದೆಯ ದೇವರು ಈ ಭಾಷೆಯನ್ನ ಅರಿತವರಾಗಿದ್ದಾರೆ ತಂದೆಯ ದೇವರು ಇವರು ಮಾತನಾಡುವ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಅದನ್ನ ಏನ್ರಿ ಅರ್ಥ ಮಾಡಿಕೊಳ್ಳುವಂತ ಒಂದು ಶಕ್ತಿಯನ್ನ ಹೊಂದಿದವರಾಗಿದ್ದಾರೆ ಅಂತ ಕೂಡ ನಾವು ಮರಿಬಾರದು ಸಹೋದರ ಸೋದರಣೆ ಅದರಿಂದ ಅವರು ದೇವರ ಜೊತೆ ಮಾತಾಡ್ತಾರೆ ಅಂತ ಹೇಳುವಾಗ ಅದಕ್ಕೆ ವಿಶೇಷವಾದ ಒಂದು ಒಂದು ಭಾಷೆ ಅಲ್ಲ ಅಥವಾ ಒಂದು ವಾಣಿ ಅಲ್ಲ ಅದು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಯಾರೋ ಒಬ್ಬ ಒಂದು ಗುಂಪಿನವರು ಮಾತನಾಡಿರುವ ಭಾಷೆ ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ನಾವು ನೋಡಿದ್ವಿ ಆ ಒಂದು ವಿಷಯದಲ್ಲಿ ಹೇಳುವಾಗ ಈ ಒಂದು ವಾಣಿಯನ್ನ ಮಾತನಾಡುವಾಗ ಸಹೋದರ ಸಹೋದರರೇ ಒಂದು ವಿಶೇಷವಾದ ಕಾರ್ಯ ಏನಂದ್ರೆ ಒಂದು ವೇಳೆ ಒಂದು ಹದಿನೈದು ಜನದ ಒಂದು ಗುಂಪು ಅಥವಾ ಸಭೆ ಕೂಡುವಾಗ ಹದಿನೈದು ಜನರ ಅಥವಾ ಇಪ್ಪತ್ತು ಜನರು ಕೂಡುವಾಗ ಇಬ್ಬರಿಗೆ ಮಾತ್ರ ಗೊತ್ತಾಗಿರುವಂತ ಭಾಷೆಯನ್ನ ಮಾತಾಡಿ ಮಿಕ್ಕಿರೋರಿಗೆ ಅರ್ಥ ಆಗದೆ ಇರೋ ರೀತಿಯಲ್ಲಿ ಮಾಡೋದು ತಪ್ಪಾ ಬಿಡುತ್ತದೆ ಅಂತ ಹೇಳುವಂತದ್ದಾಗಿದೆ ಅಥವಾ ಅಲ್ಲಿ ಅತಿ ಹೆಚ್ಚಾಗಿ ಇರುವಂತ ಜನರು ಬಂದಿರುವಂತ ಅರ್ಥ ಮಾಡಿಕೊಳ್ಳುವಂತ ಭಾಷೆಯನ್ನ ಮಾತಾಡೋದು ಯಾವಾಗ್ಲೂ ತುಂಬಾ ಸರಿಯಾದದ್ದು ಅಂತ ಕೂಡ ಅಲ್ಲಿ ನಮ್ಗೆ ಒಂದು ಆ ವಿಷಯವನ್ನ ಹೇಳ್ತಾರೆ ಸಹೋದರ ಸಹೋದರೇ ಅದರಿಂದ ಸಹೋದರ ಸಹೋದರೇ ನಾವು ಒಂದೊಂದು ಸಮಯದಲ್ಲೂ ಯಾವ ರೀತಿ ಈ ವಿಷಯಗಳನ್ನ ನೋಡ್ಬೇಕು ಅಂದ್ರೆ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಇನ್ನೊಂದು ವಿಷಯವನ್ನ ಇಲ್ಲಿ ಸಹೋದರ ನಮ್ಗೆ ಏನ್ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ ಇದೇ ವಿಷಯವು ಆದಿ ಸಭೆಯಲ್ಲಿ ನಡೆದಂತ ವಿಷಯಗಳನ್ನ ನೋಡ್ಬೇಕಾದ್ರೆ ಈ ಸಮಯದಲ್ಲೂ ಕೂಡ ಈ ವಾಣಿಗಳನ್ನ ಅನೇಕ ಸಭೆಯವರು ಈ ವಾಣಿಗಳನ್ನ ಈಗ್ಲೂ ಮಾತನಾಡುವುದನ್ನ ನಾವು ನೋಡ್ತೀವಿ ಆದ್ರೆ ಅದರಲ್ಲಿ ಎಷ್ಟು ಸತ್ಯಾಂಶ ಅಡಗಿದೆ ಎಷ್ಟು ಅದ್ರಲ್ಲಿ ನಿಜ ಇದೆ ಅಂತ ನೋಡ್ಬೇಕಾದ್ರೆ ಒಂದಷ್ಟು ವಿಷಯಗಳು ತುಂಬಾ ತಪ್ಪಾಗಿದೆ ಫ್ರಾಡ್ ರೀತಿಯಲ್ಲಿ ಇದೆ ಅದು ಮಾತ್ರವಲ್ಲ ಸಹೋದರ ಸಹೋದರೇ ಅವರು ಮಾತನಾಡುವ ಈ ಭಾಷೆಗಳು ಅವ್ರಿಗೆ ಅರ್ಥ ಆಗದೇ ಇರುವಂತಹ ಒಂದು ಭಾಷೆಯಾಗಿದೆ ನಾವು ನೋಡಿದ್ವಿ ಆದಿ ಸಭೆಯಲ್ಲಿ ಅಪ್ಪೋಸ್ಲರಿಗೆ ಆ ಆ ಒಂದು ಜ್ಞಾನವನ್ನ ಆ ಒಂದು ಪವಿತ್ರ ಶಕ್ತಿಯನ್ನ ಕೊಟ್ಟಾಗ ಅಪ್ಪೋಸ್ಲರಿಗೆ ಆ ಭಾಷೆಯ ಮೇಲೆ ನಿಯಂತ್ರಣ ಇತ್ತು ಅದನ್ನ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇತ್ತು ಆ ಅರ್ಥ ಮಾಡಿಕೊಳ್ಳೋ ಶಕ್ತಿಯಿಂದಾನೆ ದೇವರ ರಾಜ್ಯದ ಬಗ್ಗೆ ಜನರಿಗೆ ಮಾತನಾಡುವುದಕ್ಕೆ ಒಂದು ಅವಕಾಶವನ್ನ ದೇವರು ಕೊಟ್ರು ಆದರೆ ಈಗ ಮಾತನಾಡುವ ವ್ಯಕ್ತಿಗಳು ಆ ಭಾಷೆಯನ್ನ ಅರ್ಥ ಮಾಡಿಕೊಳ್ಳದೆ ಯಾವುದೋ ಒಂದು ಪ್ರೇರಣೆಯಿಂದ ಆ ಮಾತಿನ ಭಾಷೆ ಆ ಮಾತಲ್ಲಿ ಆ ಒಂದು ಬಾಯಿಯಿಂದ ಬರುವಂತ ಮಾತುಗಳು ಅವ್ರಿಗೆ ಅರ್ಥ ಆಗದೆ ಇರುವಂತದ್ದಾಗಿದೆ ಅದು ಮಾತ್ರವಲ್ಲ ಸಹೋದರ ಸಹೋದರರೇ ಹೆಮ್ಮೆಗೋಸ್ಕರ ಅಲ್ವಾ ಜನರನ್ನ ಮೋಸಗೊಳ್ಳೋದಕ್ಕೋಸ್ಕರ ಒಂದು ವೇಳೆ ಇದನ್ನ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಆ ಭಾಷೆಯನ್ನ ಮಾತಾಡಿದ್ರೆ ದೇವರ ಪವಿತ್ರಾತ್ಮವನ್ನ ಹೊಂದಿದವರಾಗಿದ್ದೀವಿ ಇಲ್ಲ ಅಂದ್ರೆ ದೇವರ ಪವಿತ್ರಾತ್ಮವು ಇಲ್ಲ ಅಂತ ಸಭೆಯನ್ನ ಮೋಸಗೊಳಿಸುವ ಒಂದು ಕೆಲಸ ಕೂಡ ಈಗ ನಡೀತಾ ಇದೆ ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರರೇ ಸೊ ಈ ವಿಚಾರಗಳನ್ನ ಇಷ್ಟು ಮಾಹಿತಿಗಳನ್ನ ನಮ್ಗೆ ಈ ದಿನದಲ್ಲಿ ಕೊಟ್ಟಿದ್ದಾರೆ ಇನ್ನ ಮಾಹಿತಿಗಳನ್ನ ಇನ್ನ ಒಂದಷ್ಟು ವಚ ವಚನಗಳಿಗೆ ನಮಗೆ ಸ್ಪಷ್ಟವಾದ ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ ದೇವರ ಚಿತ್ತ ಇದ್ರೆ ಬರುವಂತ ದಿನಗಳಲ್ಲಿ ಬರುವಂತ ವಾರ ಕೂಡ ಇದೇ ನಾವು ಕಂಟಿನ್ಯೂ ಮಾಡೋಣ ಎರಡನೇ ಅಧ್ಯಾಯ ಹದಿಮೂರನೇ ವಚನ ಇನ್ನ ನಾವು ಒಂದಷ್ಟು ಮಾಹಿತಿಗಳನ್ನ ಮಾತ್ರ ನೋಡ್ಕೊಂಡ್ ಬರ್ತಾ ಇದ್ವಿ ಯಾವ ರೀತಿ ಆ ಅನ್ಯ ಭಾಷೆ ಅಥವಾ ಬೇರೆ ವಾಣಿಯನ್ನ ಮಾತನಾಡುವ ಒಂದು ವಿಚಾರವಾಗಿ ಸಹೋದರರು ಅಪೋಸಲ್ ಪೌಲ್ ಬರೆದಂತ ವಿಷಯಗಳು ವಾಣಿಯ ಬಗ್ಗೆ ಅವರು ಮಾತನಾಡಿರುವಂತ ವಿಷಯಗಳನ್ನ ಕೂಡ ಅಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ ಇನ್ನೂ ಒಂದಷ್ಟು ವಚನಗಳು ಅಪೋಸಲ್ ಪೌಲ್ ಬರೆದಂತ ವಚನಗಳ ಒಂದು ಮಾಹಿತಿಯನ್ನ ಕೊಡ್ತಾರೆ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಕೂಡ ಇದನ್ನ ಕಂಟಿನ್ಯೂ ಮಾಡೋಣ ಅದಾದ ನಂತರ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಕೂಡ ನಾವು ನೋಡೋಣ ಸೌಲಭ್ಯವಲ್ಲೇ ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ನಮ್ಮ ಒಂದು ಜ್ಞಾಪಕಕ್ಕೆ ಈ ಒಂದು ಆ ವಿಷಯಗಳನ್ನ ನಮ್ಮ ಮನಸ್ಸಿಗೆ ಅದು ನಾವು ಮನಸ್ಸಲ್ಲಿ ಬರೆದು ಅದು ಮರಿಲಾರದೆ ಮರಿ ಮರೆಯಕ್ಕೆ ಆಗದೆ ಇರುವಂತ ಒಂದು ಜ್ಞಾಪಕ ಶಕ್ತಿಯನ್ನ ಕೊಟ್ಟು ನಾವು ಬೇರೆಯೊಬ್ಬರಿಗೆ ಈ ವಾಣಿಯ ಬಗ್ಗೆ ಮಾತನಾಡುವಾಗ ಒಂದು ಅವಕಾಶವನ್ನ ಸಿಕ್ಕಿದಾಗ ಇದೆಲ್ಲ ನಮ್ಮ ಜ್ಞಾಪಕಕ್ಕೆ ಬಂದು ಒಬ್ಬ ಇರುವಂತ ವ್ಯಕ್ತಿಯನ್ನ ಸರಿಯಾದ ಒಂದು ಬೆಳಕಿಗೆ ತರೋ ತರೋದಿಕ್ಕೆ ಒಂದು ವೇಳೆ ಯಾರಾದ್ರೂ ಈ ವಾಣಿಯ ಬಗ್ಗೆ ಮಾತನಾಡಿದ್ರೆ ನಾವು ಅದಕ್ಕೆ ಸ್ಪಷ್ಟವಾದ ಒಂದು ಉತ್ತರವನ್ನ ಕೊಡೋದಿಕ್ಕೆ ಈ ಒಂದು ದಿನದಲ್ಲಿ ದೇವರು ಇಷ್ಟು ಜ್ಞಾನವನ್ನ ನಮಗೆ ತುಂಬಿಸಿದ್ದಾರೆ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಿ ಈ ಒಂದು ಪಾಠವನ್ನ ನಾವು ಮುಕ್ತಾಯಗೊಳ್ಳೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಈ ಒಂದು ಕೂಟಕ್ಕೆ ನಾವು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ನಾವು ಮುಕ್ತಾಯಗೊಳ್ಳೋಣ ಪ್ರಾರ್ಥಿಸೋಣ ಸರ್ವಶಕ್ತರಾದ ಬರಳೋಕ ತಂದೆಯೇ ಈ ದಿನದಲ್ಲಿ ಕೂಡ ನಮ್ಮ ಸಂಗಡ ಇದ್ದು ನಮ್ಮ ಮನೋನೇತ್ರಗಳನ್ನ ತೆರೆದು ನಿಮ್ಮ ದೈವಿಕ ಯೋಜನೆಯನ್ನ ಯಾವ ರೀತಿ ಆ ಸಮಯದಲ್ಲಿ ಆದಿ ಸಭೆಗೆ ಆ ವಾಣಿಯನ್ನ ಕೊಟ್ಟು ಆ ಆ ಒಂದು ಬಂದಿರುವಂತ ವ್ಯಕ್ತಿಗಳು ದೇವರ ರಾಜ್ಯ ಮತ್ತು ಯೇಸುಕ್ರಿಸ್ತನ ಕ್ರಿಸ್ತನ ಒಂದು ವಿಷಯವಾಗಿ ಅವರು ಅರ್ಥ ಮಾಡಿಕೊಳ್ಳೋದಕ್ಕೆ ನೀವು ಆ ಒಂದು ವಿಶೇಷವಾದ ವರ ವರದಾನವನ್ನ ಆದಿ ಸಭೆಗೆ ಕೊಟ್ಟು ಅಪೋಸ್ಟ್ಲರ್ಗು ಮತ್ತೆ ಅಲ್ಲಿ ಇದ್ದಂತ ಶಿಷ್ಯರಿಗೆ ನೀವು ಆಶೀರ್ವಾದವನ್ನ ಕೊಟ್ಟು ನಡೆಸೋದಕ್ಕೋಸ್ಕರ ಈ ದಿನದಲ್ಲಿ ಆ ಒಂದು ವಿಷಯಗಳನ್ನ ನಮಗೆ ತಿಳಿಸಿ ಯಾವ ರೀತಿ ಈ ವಾಣಿಯನ್ನ ನಾವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ದೇವರು ಈ ವಾಣಿಯ ಮೂಲಕ ಆದಿ ಸಭೆಯನ್ನ ಅತಿ ಬೆಳೆಸಿದ್ರು ಅದಾದ ನಂತರ ಈ ವಾಣಿ ಯಾವ ರೀತಿಯ ಒಂದು ಒಂದು ವಿಷಯವಾಗಿ ದೇವರು ಈ ಒಂದು ಕಾಲ ಸಮಯದಲ್ಲಿ ದೇವರು ಯಾವ ರೀತಿ ಈ ಒಂದು ವಾಣಿಯ ಬಗ್ಗೆ ಆ ನಮಗೆ ತಿಳಿವಳಿಕೆ ಕೊಟ್ಟಿದ್ದಾರೆ ಅಂತ ಕೂಡ ಈ ದಿನದಲ್ಲಿ ನೀವು ನಮ್ಗೆ ಹೇಳಿದ್ದೀರಾ ಸಂಧ್ಯಾ ದೇವ್ರೆ ಈ ಒಂದು ಸ್ಪಷ್ಟವಾದ ವಿಷಯಗಳನ್ನ ನಮಗೆ ನೀವು ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತೀವಿ ಸಂಧ್ಯಾ ದೇವ್ರೆ ಈ ಒಂದು ಐಕ್ಯತೆಯಲ್ಲಿ ಬಂದಿರುವಂತ ಒಬ್ಬೊಬ್ಬರನ್ನ ನಿಮ್ಮ ಹಸ್ತಾಕ್ಷಕ್ಕೆ ಒಪ್ಪಿಸ್ತೀವಿ ಆ ಒಂದು ಕೇಳಿದಂತ ವಾಕ್ಯಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಬರುವಂತ ದಿನಗಳಲ್ಲಿ ನಿಮಗೆ ನಂಬಿಗಸ್ತರಾಗಿದ್ದು ನಾವು ದೇವರ ಪವಿತ್ರಾತ್ಮವನ್ನ ಪಡೆದು ವಾಣಿಗಳನ್ನ ಮಾತನಾಡದೆ ಇರುವಂತ ಒಂದು ಒಂದು ವಿಷಯ ಇದ್ರೂ ದೇವರು ಆತನ ಭಕ್ತರ ಮೂಲಕ ಕೊಡುವಂತ ವಾಕ್ಯಗಳ ಉಪದೇಶಗಳನ್ನ ಗ್ರಹಿಸಿಕೊಳ್ಳುವಂತ ಒಂದು ಆಶೀರ್ವಾದವನ್ನ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಿಮಗೆ ನಾವು ಕೃತಜ್ಞತೆ ಸಲ್ಲಿಸೋರಾಗಿದ್ದೀವಿ ಒಂದು ಬರುವಂತ ದಿನಗಳಲ್ಲಿ ಈ ಅಪೋಸ್ಟ್ಲರ ಕಾರ್ಯಗಳನ್ನ ಇನ್ನ ಅತಿ ಹೆಚ್ಚಾಗಿ ನಾವು ಮೆಲುಕಾಕಿ ಇನ್ನೂ ಆದಿ ಸಭೆಯಲ್ಲಿ ಯಾವ ರೀತಿ ಅಪೋಸ್ಟ್ಲರು ಸಭೆಯನ್ನ ಕಟ್ಟಿ ಈ ದಿನ ತನಕ ಅವರು ಮಾತನಾಡಿರುವ ವಾಕ್ಯಗಳು ನಮಗೆ ಉತ್ತೇಜನವನ್ನ ಕೊಟ್ಟು ಹುಮ್ಮಸ್ಸನ್ನ ಕೊಟ್ಟು ದೇವರ ಹಾದಿಯಲ್ಲಿ ನಡೆಯೋದಿಕ್ಕೆ ನಮ್ಗೆ ಅವಕಾಶವನ್ನ ಕೊಟ್ಟಿರೋ ದಯಕ್ಕೋಸ್ಕರ ನಿಮ್ಗೆ ಪ್ರಾ ನಿಮ್ಗೆ ಕೃತಜ್ಞತೆ ಸಲ್ಲಿಸೋರಾಗಿದ್ದೀವಿ ಅದರಿಂದ ತಂದೆಯ ದೇವ್ರೆ ಮತ್ತೆ ನಾವು ಒಟ್ಟಾಗಿ ಕೂಡುವ ತನಕ ನಿಮ್ಮ ವಿಶೇಷವಾದ ಪ್ರಸನ್ನತೆ ನಮ್ಮ ಒಬ್ಬೊಬ್ಬರ ಹೃದಯದಲ್ಲಿದ್ದು ನಮ್ಮನ್ನು ನಡೆಸಿ ಇನ್ನೂ ಅತಿ ಹೆಚ್ಚಾದ ಒಂದು ಹುಮ್ಮಸ್ಸಿನಿಂದ ಈ ದೇವರ ರಾಜ್ಯದ ವಿಷಯವನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಓಡುವಂತದಿಕ್ಕೆ ನಿಮ್ಮ ಶಕ್ತಿ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಕುಮಾರನು ನಮ್ಮ ಕರ್ತನಾದ ಈಸ ಕ್ರಿಸ್ತನ ಮೂಲಕ ನಾವು ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ನಮ್ಮ ಸ್ವರ್ಗೀಯ ತಂದೇ ಎಲ್ರಿಗೂ ಧನ್ಯವಾದಗಳು